नमस्ते प्रिय वीक्षकरिगेल्ल शुभ मुंजाने आराध्य आस्ट्रो नेर प्रसारद कार्यक्रम के तमगेल्लरिगू आत्मीयवाद स्वागत। नानु निम्म विजय राज। असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते। ओम शांति शांति शांति। ओम साईराम। ओके वीक्षकर इवत्तिन कार्यक्रम प्रारंभ में विशेषवागि ಹಲವಾರು ವಿಚಾರಗಳ ಬಗ್ಗೆ ಮಾತಾಡಿದ್ದೇನೆ. ಅದೇ ರೀತಿ ಲೈಫಲ್ಲಿ ತುಂಬಾ ಕನ್ಫರ್ಟ್ ಬೇಕು, ಲಕ್ಸುರಿ ಬೇಕು, ಫ್ಲೆಕ್ಸಿಬಿಲಿಟಿ ಬೇಕು. ಅದಕ್ಕೆ ಬೇಕಾಗಿ ಏನನ್ನು ಫಾಲೋ ಮಾಡಬೇಕು, ಶುಕ್ರ ಎಲ್ಲಿದ್ದರೆ ಹೇಗೆ ಅದನ್ನು ಫಾಲೋ ಮಾಡಬೇಕು ಎಂಬುದನ್ನು ಹೇಳಿಕೊಟ್ಟಿದೆ. ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಡೆಫಿನೆಟ್ ಆಗಿ ನಿಮಗೆ ಲೈಫಲ್ಲಿ ಒಂದು ದಾರಿ ಕಂಡು ಬರುತ್ತೆ. ಒಂಥರ ನಿಮ್ಮ ಆ ಕಷ್ಟದ ಜೀವನವನ್ನು ಕರಗಿ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಫಾಲೋ ಮಾಡಬೇಕು ಅಷ್ಟೇ, ಬೇರೇನಿಲ್ಲ. ಓಕೆ, ಫಾಲೋ ಮಾಡಿದಾಗ ಬರುತ್ತೆ. ಫಾಲೋ ಮಾಡಿಲ್ಲಪ್ಪ ನನಗೆ ಆಗೋದಿಲ್ಲ. ಮತ್ತು ಯಾರು ಕೂಡ ಏನು ಮಾಡೋ ಹಾಗಿಲ್ಲ ಅಂದರೆ ಅಲ್ವಾ. ಕೆಲವರಲ್ಲಿ ಏನು ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ, ಇಡೀ ದಿನ ಡ್ರಿಂಕ್ಸ್. ಎಷ್ಟೇ ಹೇಳಿದರೂ ಕೂಡ ಕೇಳೋದಿಲ್ಲ ಅಲ್ವಾ. ಅಂಥವ್ರಿಗೆಲ್ಲ ಹೇಳಿ ಏನು ಕೂಡ ಪ್ರಯೋಜನ ಇಲ್ಲ ಅಂತ ಹೇಳ್ತೇನೆ ಅಲ್ವಾ. ಅಂಥ ಒಂದು ಪರಿಸ್ಥಿತಿ ಅಲ್ವಾ. ಇಡೀ ದಿನ ಡ್ರಿಂಕ್ಸ್ ಆಯಿತು, ಆನಂತರ ಡ್ರಗ್ಸ್ ತಗೊಳ್ಳೋರು ಇರ್ತಾರೆ, ಸಿಗರೇಟ್ ಬೀಡಿ ಅಲ್ವಾ, ಇಂಥದ್ದು ಹುಡುಗಿಯರ ಹಿಂದೆ ಸುತ್ತು ಬರೋದು. ಸೊ ಇವರಿಗೆಲ್ಲ ಯಾವುದೇ ರೀತಿಯ ಬುದ್ಧಿವಾದ ಪ್ರಯೋಜನಕ್ಕೆ ಬಾರದೆ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇವೆ. ಸೊ ಅಂಥವ್ರು ಏನು ಮಾಡಿದರೂ ಕೂಡ ಸುಖ ಅನುಭವ, ಅವರ ಒಬ್ಬರಿಂದಾಗಿ ಇಡೀ ಕುಟುಂಬ ತೊಂದರೆ ಅನುಭವಿಸ್ತದೆ ಅಲ್ವಾ. ಒಬ್ಬರಿಂದ, ಒಬ್ಬನೇ ಒಬ್ಬ ವ್ಯಕ್ತಿಯಿಂದಾಗಿ, ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಏನೋ ಮಾಡ್ತಾರೆ, ಅವರ ಒಬ್ಬ ಒಬ್ಬ ವ್ಯಕ್ತಿಯಿಂದಾಗಿ ಇಡೀ ಕುಟುಂಬ ಏನಾಗುತ್ತೆ, ಸ್ಪಾಯ್ಲ್ ಆಗಲಿ ಸ್ಟಾರ್ಟ್ ಆಗುತ್ತೆ. ತುಂಬಾ ತೊಂದರೆ ಅನುಭವಿಸ್ಬೇಕಾಗುತ್ತೆ ರೈತರೇ. ಒಟ್ಟಾರೆ ನಮ್ಮ ನಮ್ಮ ಕರ್ಮ ಅಂತ ಎಣಿಸ್ಬೋದು. ಒಂದು ಇವತ್ತು ಒಂದು ಸುಖ ಸಂಸಾರ ನಡೆಸ್ತಿದ್ದೀರಾ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇದೆ ನಿಮಗೆ ಅಂದರೆ ಖಂಡಿತವಾಗಿ ನಿಮ್ಮ ಕರ್ಮದ ಫಲ ಚೆನ್ನಾಗಿದೆ ಅಂತ ಅರ್ಥ. ನೀವೇನು ಮಾಡ್ತೀರಾ ಅದು ರೈಟ್ ವೇಯಲ್ಲಿದೆ. ಹಿಂದಿನ ಜನ್ಮದ ಕರ್ಮದ ಫಲವೂ ಚೆನ್ನಾಗಿದೆ, ಅದಕ್ಕೆ ಮನೆಯಲ್ಲಿ ಇವತ್ತು ನಿಮಗೆ ಆ ಸುಖ ಶಾಂತಿ ನೆಮ್ಮದಿ ಸಿಕ್ಕಿದೆ ರೈಟಾ. ಇಲ್ಲಾಂದರೆ ಅಷ್ಟು ಸುಲಭದಲ್ಲಿ ಅಂತೂ ಯಾರಿಗೂ ಬರೋದಿಲ್ಲ ಅಂತ ಹೇಳಿ. ನೀವೊಂದು 100 ಕುಟುಂಬಗಳನ್ನು ಒಟ್ಟು ಮಾಡಿದಾಗ ಅದರಲ್ಲಿ 70 ಕುಟುಂಬ ಅಂತೂ ತೊಂದರೆಯಲ್ಲೇ ಸಿಕ್ಕಾಕೊಂಡು, 70ರಿಂದ 75 ಕುಟುಂಬ ತೊಂದರೆಯಲ್ಲೇ ಇರ್ತವೆ. ಒಂದು 25 ಕುಟುಂಬ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಒಂದು 15 ಕುಟುಂಬ ಪರವಾಗಿಲ್ಲ, 10 ಕುಟುಂಬ ಮೇಜರಲ್ಲಿ ಒಳ್ಳೆ ರೀತಿಯಲ್ಲಿ ಇರ್ತದಪ್ಪ, ಪರವಾಗಿಲ್ಲ. ಓಕೆ, ಅಥವಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದರ ಜೊತೆಗೆ ಇವತ್ತು ನಾವು ಮದುವೆ ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ. ಇನ್ನೇನು ಮದುವೆ ಸೀಸನ್ ಕೂಡ ಬಂತು ಅಲ್ವಾ, ಮಕ್ಕಳಿಗೆ ಎಕ್ಸಾಮ್ ಮುಗಿದ ತಕ್ಷಣವೇ ಎಲ್ಲ ಮದುವೆ 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 ರೈತನೇ. ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇಲ್ಲಿ ವಿಶೇಷ ರೀತಿಯಲ್ಲಿ. ಮದುವೆ ಅಂತೂ ವಿಶೇಷ ರೀತಿಯಲ್ಲಿ ರೈತನೇ. ಈಗ ವಿದೇಶದಲ್ಲಿ ಬರ್ತಾರೆ, ಮದುವೆ ಆಗಬೇಕು, ಹಾಗೆ ಹೀಗೆ ಎಲ್ಲವೂ ಕೂಡ ಇರ್ತವೆ. ಓಕೆ, ಪರವಾಗಿಲ್ಲ, ಮದುವೆ ಅಂತ ಆಗಬೇಕಪ್ಪ, ಮದುವೆ ಆಗದೆ ಇರಲಿಕ್ಕಂತೂ ಸಾಧ್ಯನೇ ಇಲ್ಲ. ನಾವು ಸನ್ಯಾಸಿ ಅಂತೂ ಅಲ್ಲ ತಾನೇ, ಮದುವೆ ಆಗಬೇಕು, ವಿಷಯ ಬೇರೆ. ಓಕೆ, ಈಗ ಏನಾಗುತ್ತೆ, ಕೆಲವೊಂದು ಬಾರಿ ನೀವೊಂದು ಜಾತಕವನ್ನು ಇಟ್ಕೊಂಡು ಯಾರೋ ಜ್ಯೋತಿಷರ ಬಳಿಗೆ ಹೋಗ್ತೀರಾ, ಅವ್ರು ಹೇಳ್ತಾರೆ ಅಮ್ಮ ನಿಮಗೆ ಇಂತಿಷ್ಟು ಸಮಯದೊಳಗೆ, ಒಂದು ಸಮಯ ನಿಗದಿಪಡಿಸ್ತಾರೆ, ಇಂತಿಷ್ಟು ಸಮಯದೊಳಗೆ ಮದುವೆ ಆಗಬೇಕು. ಈಗ ಗುರುಬಲ ಉಂಟು, ಅದು ಬಿಟ್ಟರೆ ಮತ್ತೆ ಒಂದು 5 ವರ್ಷಗಳ ಕಾಲ ಮದುವೆ ಇಲ್ಲ ಅಥವಾ 10 ವರ್ಷಗಳ ಮದುವೆ ಇಲ್ಲ ಅಂತ. ಓಕೆ, ತೊ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ನಿಮಗೆ, ಯಾವುದೇ ಜ್ಯೋತಿಷಿ ಇಂತಹ ಪ್ರೆಡಿಕ್ಷನ್ ಮಾಡಿದರೆ ಅವನು ಫ್ರಾಡ್ ಅಂತ ಎಣಿಸ್ಕೊಳ್ಳಿ, ಅವ್ನು ಸರಿ ಇಲ್ಲ ಅಂತ ಎಣಿಸ್ಕೊಳ್ಳಿ. ಯಾಕಂದರೆ ಅವನಿಗೆ ಜ್ಯೋತಿಷ ನೋಡಲಿಕ್ಕೆ ಬರೋದಿಲ್ಲ ಅಂತ ಇದೆ. ಯಾಕಂದರೆ ಆ ಪೀರಿಯಡ್ ಏನುಂಟು ಅದು ಬಾರಿ ಬಾರಿಗೂ ರಿಪೀಟ್ 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 ಬರ್ತಾನೇ ಇರ್ತದೆ, ಒಂದೇ ಬಾರಿಗೆ ಅದು ಮುಗಿದು ಹೋಗುವಂಥದ್ದಂತೂ ಖಂಡಿತ ಇಲ್ಲ. ಓಕೆ, ಸೊ ಅದಕ್ಕೋಸ್ಕರ ಇವತ್ತು ನಾನು ಸ್ಟಡಿ ಮಾಡಿದ ಪ್ರಕಾರ ಇಂತಹ ಕೆಲವು ವಿಚಾರಗಳನ್ನು ತಿಳಿದುಕೊಂಡು ತಂದೆ ತಾಯಿ ಅವಸರ ಅವಸರವಾಗಿ ಮದುವೆ ಮಾಡಿ ಆ ಪೇಚಿಗೆ ಸಿಲುಕಿಕೊಂಡಿರುವಂಥ ಡಿವೋರ್ಸ್ ಆಗುವಂಥದ್ದು ತುಂಬಾ ಬಂದಿದೆ ರೈತನ, ತುಂಬಾ ಆಗಿದೆ. ಯಾಕಮ್ಮ ಅಷ್ಟು ಅರ್ಜೆಂಟಾಗಿ ಮಾಡಿ ಅಲ್ಲ, ಅವ್ರ ಜ್ಯೋತಿಷರು ಹೇಳಿದರು ಇನ್ನು ಮದುವೆನೂ ಇಲ್ಲ ಅಂತ, ಅದಕ್ಕೆ ನಾವು ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿಯಿತು. ಅಯ್ಯೋ ದೇವರು, ಎಂಥ ಮೂರ್ಖತನಪ್ಪ ಅಲ್ವಾ. ಯಾಕಂದರೆ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಈಗ ನಿಮಗೆ ಒಂದು ಮದುವೆಯ ಸಂದರ್ಭ ಅಥವಾ ದಶೆಯಲ್ಲಿ ಬರ್ಬೋದು, ಭುಕ್ತಿಯಲ್ಲಿ ಬರ್ಬೋದು, ಅಂತರದಲ್ಲಿ ಬರ್ಬೋದು, ಪ್ರತ್ಯಂತರದಲ್ಲಿ ಬರ್ಬೋದು, ಸೂಕ್ಷ್ಮದಲ್ಲಿ ಬರ್ಬೋದು, ಎಲ್ಲಿ ಕೂಡ ಬರ್ಬೋದು ರೈತನೇ. ಅದು ಬಾರದೇ ಇರುವುದಿಲ್ಲ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದೆ. ರಿಪೀಟ್ ರಿಪೀಟ್ ಆದ ದಶಾಭುಕ್ತಿ ರಿಪೀಟ್ ರಿಪೀಟ್ ನಡೀತಾನೆ ಇರ್ತದೆ ರೈತನೇ. ಸೊ ಅದಕ್ಕೋಸ್ಕರ ಆನಂತರ ಗೋಚರದ ಪ್ಲಾನೆಟ್ಸ್ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಗೋಚರ, ಈಗ ಕೆಲವರಿಗೆ ಏನಾಗುತ್ತೆ ಗುರುಬಲ ಇಲ್ಲ ಅಂತಲ್ವಾ. ಈಗ ತುಂಬ ಜನ ಏನನ್ನು ನೋಡ್ತಾರೆ ಜಾತಕದಲ್ಲಿ, ಸಪ್ತಮಾಧಿಪತಿ ಮೇಲೆ, ಸಪ್ತಮ ಸ್ಥಾನದ ಮೇಲೆ ಯಾವಾಗ ಗುರುವಿನ ದೃಷ್ಟಿ ಬೀಳುತ್ತೆ, ಆನಂತರ ಸಪ್ತಮಾಧಿಪತಿ ಮೇಲೆ ಯಾವಾಗ ಗುರುವಿನ ದೃಷ್ಟಿ ಬೀಳುತ್ತೆ, ಆ ಮೂಮೆಂಟಲ್ಲಿ ಮದುವೆ ಆಗಿ ಅಂತ ಹೇಳ್ತಾರೆ. ಓಕೆ, ನೋ ಪ್ರಾಬ್ಲಮ್, ಸರಿ ಏನದು. ಓಕೆ, ಹಾಗಾದರೆ ಒಂದು ವರ್ಷ ಉಂಟದು, ಮತ್ತೊಂದು ವರ್ಷ ಏನು ಮಾಡ್ತೀರಾ? ಈಗ ಮತ್ತೊಂದು ವರ್ಷ ಇರುವುದಿಲ್ಲ ಆಗ ಅಲ್ವಾ. ಈಗ ಲಗ್ನದಲ್ಲಿ ಗುರು ಇದ್ದುಕೊಂಡು ಸಪ್ತಮಕ್ಕೆ ದೃಷ್ಟಿ ಹಾಕಿದರೆ ಮದುವೆ ಯೋಗ, ಎರಡನೇ ಮನೆಯಲ್ಲಿದ್ದಾಗ ಇಲ್ಲ ಅಂತ ಹೇಳ್ಬೋದು ಮತ್ತೆ ಅಲ್ವಾ, ಗುರುಬಲ ಇಲ್ಲ ಅಂತ ಹೇಳ್ಬೋದು. ಬಟ್ ಇಲ್ಲಿ ಒಂದಂತೂ ನೆನಪಿಟ್ಕೊಳ್ಬೇಕು, ಏನಾಗುತ್ತೆ ಗೊತ್ತಾ? ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ನಿಮ್ಮದು ಮೇಷಲಗ್ನ ಅಂತ ಇಟ್ಕೊಳ್ಳೋಣ. ಓಕೆ, ಫಾರ್ ಎಕ್ಸಾಂಪಲ್ ಮೇಷಲಗ್ನ ರೈಟ್ ತಾನೇ. ಈಗ ಕುಂಭರಾಶಿಯಲ್ಲಿ ಗುರು ಹೋಗ್ತಾ ಇದ್ದಾನೆ ರೈಟಾ, ಮೇಷಲಗ್ನ ಕುಂಭರಾಶಿಯಲ್ಲಿ ಗುರು ಹೋಗ್ತಾ ಇದ್ದಾನೆ. ಓಕೆ, ಈಗ ನಿಮ್ಮ ಸಪ್ತಮಾಧಿಪತಿ ಯಾರು? ಶುಕ್ರ. ಶುಕ್ರ ಯಾರು? ಸಪ್ತಮಾಧಿಪತಿ. ಮೇಷಲಗ್ನಕ್ಕೆ ತುಲಾರಾಶಿ 7ನೇ ಮನೆಯಲ್ಲಿ ಸಪ್ತಮಾಧಿಪತಿ ಬಂದು ಶುಕ್ರ. ಆತ ಈಗ ಸಿಂಹರಾಶಿಯಲ್ಲಿ ಬಂದ ಅಂತ ಇಟ್ಕೊಳ್ಳೋಣ, ಒಂದು ಎಕ್ಸಾಂಪಲ್. ಸಿಂಹರಾಶಿಯಲ್ಲಿ ಬಂದ, ಸಿಂಹರಾಶಿಗೆ ಬಂದಾಗ ಏನಾಯ್ತು? ಈಗ ಅಲ್ಲಿ ಗೋಚರದ ಗುರು ಶುಕ್ರನನ್ನು ನೋಡ್ತಾ ಇದ್ದಾನೆ. ಎಲ್ಲಿಂದ? ಕುಂಭರಾಶಿಯಿಂದ, 7ನೇ ದೃಷ್ಟಿಯಿಂದ ಆತ ನೋಡ್ತಾ ಇದ್ದಾನೆ. ಪರ್ಫೆಕ್ಟ್ ನೋಡ್ತಾ ಇದ್ದಾನೆ. ಗುರುಬಲ ಬಂತು ತಾನೆ, ಈಗ ಮದುವೆ ಮಾಡ್ಬೋತಾನೆ. ಇಂಥದ್ದು ರಿಪೀಟ್ 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 ಬರ್ತಾನೇ ಇರ್ತದೆ. ಅದಕ್ಕೆ ಯಾಕೆ ಹೆದರ್ತೀರಾ ನೀವು ಅಲ್ವಾ? ಅಥವಾ ನಿಮ್ಮ ನಾಟಲ್ ಚಾರ್ಟಲ್ಲಿ ಕೂಡ, ನಾಟಲ್ ಚಾರ್ಟಿಗೆ ನಿಮ್ಮ ಫಾರ್ ಎಕ್ಸಾಂಪಲ್ ಈಗ ಮೇಷಲಗ್ನ ಅಂತ ಇಟ್ಕೊಳ್ಳೋಣ, ನಿಮ್ಮ ಒಂದು ಲಗ್ನ ಕುಂಡಲಿಯಲ್ಲಿ, ವಿಶೇಷವಾಗಿ ಹೇಳಬೇಕು ಲಗ್ನ ಕುಂಡಲಿಯಲ್ಲಿ ಎಲ್ಲೋ ಒಂದು ಕಡೆ ಭಾಗ್ಯದಲ್ಲಿ ಗುರು ಹೋಗ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ, ಅಥವಾ ಭಾಗ್ಯದಲ್ಲಿ ಗುರು ಸ್ಥಿತನಾಗಿಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಸಪ್ತಮಾಧಿಪತಿ ಶುಕ್ರ ಗೋಚರದಲ್ಲಿ 3ನೇ ಮನೆಗೆ ಬಂದ ಅಂತ ಇಟ್ಕೊಳ್ಳೋಣ. ಈಗ ಏನಾಯ್ತು? ಗುರುವಿನ ದೃಷ್ಟಿಗೆ ಒಳಗಾಗ್ಬಿಟ್ಟ,
ಗುರುವಿನ ಏಳನೇ ದೃಷ್ಟಿಗೊಳಗಾಗಿಬಿಟ್ಟ ಅಲ್ವಾ ಅಥವಾ ಆತ ಶುಕ್ರ ಲಗ್ನಕ್ಕೆ ಬಂದಾಗ ಕೂಡ ಮದುವೆ ಆಗುತ್ತೆ ಮೂರನೇ ಮನೆಗೆ ಬಂದಾಗಲೂ ಮದುವೆ ಆಗುತ್ತೆ ನಿಮ್ಮ ಲಗ್ನದಿಂದ ಐದನೇ ಮನೆಗೆ ಬಂದಾಗ ಕೂಡ ಮದುವೆ ಆಗುತ್ತೆ ನಿಮಗೆ ಯಾಕೆ ಆಗಲ್ಲ ಹೇಳಿ ರೈಟ್ ತಾನೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವುದೇ ಒಂದು ಯೋಗ ಕೂಡಲೇ ಮುಗಿದೋಯ್ತು ಇನ್ನಿಲ್ಲ ಅದು ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ ನಾನು ಸ್ಟಡಿ ಮಾಡಿದ್ರ ಬಗ್ಗೆ ಚಾನ್ಸ್ ಇಲ್ಲ ಅದು ಆಗಲೇಬೇಕು ಇವತ್ತಲ್ಲ ನಾಳೆ ಅಲ್ವಾ ಯಾವತ್ತಾದರೂ ಕೂಡ ಅದಕ್ಕೋಸ್ಕರ ಅಷ್ಟು ಹೊತ್ತಲ್ಲಿ ಮೊನ್ನೆ ಯಾರೋ ಬಂದಿದ್ರಪ್ಪ ಏನೋ 22 ವಯಸ್ಸಿನವರಿಗೆ ಮದುವೆ ಆಗಬೇಕಂತೆ ಮತ್ತೆ 30 ವಯಸ್ಸಿನವರಿಗೆ ಮದುವೆ ಇಲ್ಲ ಅಂತೆ ಅದು ಹೇಗೆ ಸಾಧ್ಯ ನೀವೆಲ್ಲಿ ಸ್ಟಡಿ ಮಾಡಿದ್ದೀರಾ ಜ್ಯೋತಿಷ ಅಲ್ವಾ ನಿಮಗೆ ಏನಾದರೂ ಅದರ ಬಗ್ಗೆ ನಾಲೆಜ್ ಬೇಕು ಅಥವಾ ಏನಾದರೂ ಬೇಕು ಅಥವಾ ಅದರ ಪ್ರಾಕ್ಟಿಕಲ್ ನಾಲೆಜ್ ಬೇಕು ಅಥವಾ ನನ್ನಲ್ಲಿಗೆ ಬಂದು ನಾನು ಕಲಿಸ್ಕೊಡ್ತೇನೆ ಅದು ಯಾವಾಗ ಮದುವೆ ಆಗುತ್ತೆ ಅಂತ ರೈತನೆ 100% ಏನು ತೊಂದರೆ ಇಲ್ಲ ನಂಗೆ ಗೊತ್ತು ಅದು ಯಾವಾಗ ಮದುವೆ ಆಗ್ಬೋದು ಅಂತ ನಾನು ಹೇಳಿಕೊಡ್ತೇನೆ ನಿಮಗೆ ಎಲ್ಲಿಂದ ಗೋಚರದಲ್ಲಿ ಪ್ಲಾನೆಟ್ಸ್ ಬರುತ್ತೆ ಎಲ್ಲಿಂದ ಎಲ್ಲಿಂದೆಲ್ಲ ಕನೆಕ್ಟ್ ಆಗುತ್ತೆ ಆಗುತ್ತಾ ಇಲ್ವೋ ನಾನು ಹೇಳಿಕೊಡ್ತೇನೆ ಏನು ಸಮಸ್ಯೆ ಉಂಟು ಈಗ ರೈಟ್ ಅದಕ್ಕೋಸ್ಕರ ಆ ಜ್ಯೋತಿಷಿಗಳು ಯಾರಾದರೂ ಅಂತದ್ದು ಹೇಳಿದರೆ ಹೆಣ್ಸುಗಳಿ ಸರಿ ಇಲ್ಲ ಆತ ಓಕೆ 100% ಸರಿ ಇಲ್ಲ ಅವನಿಗೆ ಜ್ಯೋತಿಷ ಬರೋದಿಲ್ಲ ಅದೇನೋ ಹೇಳ್ತಾ ಇರ್ತಾನೆ ಅಷ್ಟೇ ಬೇರೆ ಏನಿಲ್ಲ ಅಷ್ಟೇ ದೊಡ್ಡ ಮಟ್ಟಿಗೆ ಕೈ ಮುಗಿದ್ವಿ ಅಂದರೆ ಸೀದಾ ಬಂದುಬಿಡಿ ಓಕೆ ಮುಗಿತಾರೆ ಫಿನಿಶ್ ಓಕೆ ಓಕೆ ಈಗ ಒಂದು ವಿಷಯ ಅಂತ ಗೊತ್ತಾಯ್ತು ನಿಮಗೆ ಅದಕ್ಕೋಸ್ಕರ ಅವಸರದ ನಿರ್ಣಯಗಳನ್ನು ತೆಗೆದುಕೊಂಡು ದಯವಿಟ್ಟು ನಿಮ್ಮ ಮಕ್ಕಳ ಜೀವನವನ್ನು ಹಾಳು ಮಾಡಬೇಡಿ ಅಂತ ಹೇಳ್ತೇನೆ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಹಾಂ ಮತ್ತೆ ಅವಸರ ಮಾಡಿ ಮದುವೆ ಕೂಡ ಮಾಡಬಾರ್ದು ಅಂತ ಹೇಳ್ತೇನೆ ಆರಾಮವಾಗಿ ಮಾಡಿ ಅಲ್ವಾ ಈಗ ಕೆಲವೊಮ್ಮೆ ಏನಾಗುತ್ತೆ ಜಾತಕದಲ್ಲಿ ಸಪ್ತಮದ ಭಾವಕ್ಕೆ ಶನಿಯ ಎಫೆಕ್ಷನ್ ಬಂದಾಗ ಶನಿಯ ಒಂದು ಎಫೆಕ್ಟ್ ಬಂದಾಗ ಶನಿಯನ್ನು ಪ್ರಭಾವ ಬೀರಿದಾಗ ಸಪ್ತಮ ಸ್ಥಾನದ ಮೇಲೆ ಆಗೇನಾಗುತ್ತೆ ಡೆಫಿನೆಟ್ ಆಗಿ ನಿಮ್ಮ ಮದುವೆ ಡಿಲೇ ಆಗುತ್ತೆ ಆಟೋಮೆಟಿಕ್ಲಿ ಡಿಲೇ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ರೈಟ್ ತಾನೆ ಸೊ ಅದು ಓಕೆ ನೋ ಪ್ರಾಬ್ಲಮ್ ಡಿಲೇ ಆದರೆ ಒಳ್ಳೇದು ಒಂದು ವೇಳೆ ಬೇಗ ಮಾಡಿದರೆ ಪ್ರಾಬ್ಲಮ್ ಆಗ್ಬೋದು ಬೇಕಾಗಿಲ್ಲ ಯಾಕಂದರೆ ಶನಿಯ ರಿಸಲ್ಟ್ ಏನಿರ್ತದೆ ಅದು 35ನ ನಂತರನೇ ಬರುವಂಥದ್ದು ಶನಿಯ ರಿಸಲ್ಟ್ ಒಳ್ಳೆ ರಿಸಲ್ಟ್ ಅದಕ್ಕಿಂತ ಮುಂಚೆ ಶನಿ ಒಳ್ಳೆ ರಿಸಲ್ಟನ್ನು ಕೊಡುವುದಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಜಾತಕಕ್ಕೆ ಸಪ್ತಮದ ಭಾವದಲ್ಲಿ ಶನಿಯ ಎಫೆಕ್ಟ್ ಬಂದುಬಿಡ್ತು ಡೆಫಿನೆಟ್ ಆಗಿ ಮದುವೆ ಡಿಲೇ ಆಗುತ್ತೆ ಇದು ಪರ್ಫೆಕ್ಟ್ ಆಗಿ ಓಕೆನಾ ಅಥವಾ ಸಪ್ತಮದ ಭಾವವನ್ನು ಅಥವಾ ಸಪ್ತಮದ ಸಪ್ತಮಾಧಿಪತಿಯನ್ನು ಶನಿ ಎಫೆಕ್ಟ್ ಕೊಡ್ತಾ ಇದ್ದಾನೆ ಶನಿ ಅದನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾನೆ ಆಗ ಕೂಡ ಮದುವೆ ಡಿಲೇ ಆಗ್ಬೋದು ಅದು ಮಾಮೂಲಿ ಆಗಿರುವಂಥದ್ದು ಅದರಲ್ಲಿ ಏನು ಸಮಸ್ಯೆ ಇಲ್ಲ ಮದುವೆ ಡಿಲೇ ಆದರೆ ಒಳ್ಳೆಯದಾಗ್ತದೆ ಮದುವೆ ಬೇಗ ಆದರೆ ತೊಂದರೆ ಆಗುತ್ತೆ ರೈಟ್ ತಾನೆ ಸೊ ಇಂಥ ಪರಿಸ್ಥಿತಿ ಅದಕ್ಕೋಸ್ಕರ ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ನಾನು ಹೇಳಿದ ಕೆಲವು ಟೆಕ್ನಿಕ್ಸನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮದುವೆ ವಿಚಾರದಲ್ಲಿ ತುಂಬ ಟೆನ್ಷನ್ ಮಾಡ್ಕೊಳ್ಬೇಡಿ ಅದರ ಜೊತೆಗೆ ಅವಸರದ ನಿರ್ಣಯಗಳನ್ನು ತೆಗೆದುಕೊಳ್ಳೋದು ಒಳ್ಳೆಯ ಲಕ್ಷಣಂತೂ ಖಂಡಿತ ಅಲ್ಲ ಅಲ್ವಾ ಅವಸರವಾಗಿ ಏನೋ ನೋಡಿಬಿಟ್ರೆ ನೀವು ಈಗಲೇ ಓ ಅದು ಒಳ್ಳೆ ಹುಡುಗಪ್ಪ ಫಿಕ್ಸ್ ಮಾಡಿಬಿಟ್ರಿ ಅಲ್ವಾ ಅಲ್ಲೇ ಕೂಡಲೇ ಯಾಕೆ ಅಂಥದ್ದು ಯಾವಾಗ ಆಗುತ್ತೆ ಗೊತ್ತಾ ನಿಮಗೆ ನೀವು ಕೂಡಲೇ ಫಿಕ್ಸ್ ಮಾಡುವಂಥದ್ದು ನಿಮ್ಮ ಸಪ್ತಮಾಧಿಪತಿ ಮೇಷರಾಶಿಯಲ್ಲಿ ಬಂದಾಗ ಅಥವಾ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ಸಾರಿ ನಿಮ್ಮ ಮೇಷರಾಶಿಯಲ್ಲಿ ಶುಕ್ರ ಇದ್ದಾಗ ಅಥವಾ ಮೇಷರಾಶಿ ಕುಜ ಇದ್ದಾಗ ಅಟ್ ಎ ಗ್ಲಾನ್ಸ್ ಅಂದರೆ ಒಂದೇ ನೋಟದಲ್ಲಿ ಫಿಕ್ಸ್ ಮಾಡಿಬಿಡ್ತೀರಾ ಸೊ ಇದೆಲ್ಲ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿದ್ರೆ ಸ್ವಲ್ಪ ಅದರ ಬಗ್ಗೆ ವಿಚಾರ ವಿಮರ್ಶೆ ನಡೆಸಿ ಅವರ ಬ್ಯಾಕ್ಗ್ರೌಂಡನ್ನು ನೋಡ್ಕೊಳ್ಳಿ ಕೆಲಸ ನೋಡಿ ಯಾಕಂದರೆ ಮತ್ತೆ ಪರಿತಪಿಸಬಾರ್ದು ನೀವು ರೈತನೇ ಮತ್ತೆ ಪರಿತಪಿಸುವಂಥದ್ದು ನಿಮಗಂತೂ ಬೇಕಾಗಿಲ್ಲ ಕೆಲವೊಮ್ಮೆ ಏನಾಗುತ್ತೆ ನಪುಂಸಕರು ಇರ್ತಾರೆ ಅಥವಾ ಇದು ದೊಡ್ಡ ಸಮಸ್ಯೆ ಅಂತ ಹೇಳ್ತೇನೆ ಆದರೂ ಕೂಡ ತಂದೆ ತಾಯಿ ಅಂಥ ಮಕ್ಕಳಿಗೆ ಮದುವೆ ಮಾಡಿಬಿಡ್ತಾರೆ ಮದುವೆ ಮಾಡಿ ಪಾಪ ಹೆಣ್ಣಿನ ಜೀವನ ತೊಟ್ಟೆಲಿ ಬರಬಾರ್ದು ಏನು ಮಾಡೋಕ್ಕಾಗಲ್ಲ ರೈಟ್ ತಾನೆ ಇಂಥ ಒಂದು ಏನು ಮಾಡ್ತೀರಿ ಈಗ ಅಲ್ವಾ ಅದನ್ನೆಲ್ಲ ನೋಡಲಿ ಅದರಲ್ಲಿ ಜಾತಕ ತೋರಿಸ್ಕೊಡ್ತಾ ಉಂಟು ಇದರಲ್ಲಿ ಓಕೆ ಜಾತಕ ಏನಾಗುತ್ತೆ ಈಗ ಅವನ ಜಾತಕ ತಂದರೂ ಕೂಡ ಹುಡುಗಿ ಜಾತಕ ತಂದರೂ ಕೂಡ ಅದರಲ್ಲಿ ಎಲ್ಲಿ ಶನಿಯ ಎಫೆಕ್ಟ್ ಇದೆ ಎಲ್ಲಿ ಬುಧನ ಎಫೆಕ್ಟ್ ಇದೆ ನಪುಂಸಕ ಗ್ರಹಗಳು ಅವೆಲ್ಲ ಓಕೆ ಹಾಗಾದರೆ ನಪುಂಸಕ ಗ್ರಹಗಳ ಒಂದು ಪ್ರಭಾವ ಸಪ್ತಮ ಸ್ಥಾನದ ಮೇಲೆ ಇದ್ದಾಗ ಅಥವಾ 12ನೇ ಮನೆ ಮೇಲೆ ಇದ್ದಾಗ ಅಥವಾ ಸಪ್ತಮಾಧಿಪತಿ ಮೇಲೆ ಇದ್ದಾಗ ಅಥವಾ 12ನೇ ಮನೆ ಅಧಿಪತಿ ಮೇಲೆ ಇದ್ದಾಗ ಡೆಫಿನೆಟ್ ಆಗಿ ನಪುಂಸಕದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಕೆಲವರಿಗೆಲ್ಲ ಏನಾಗುತ್ತೆ ಕೌಂಟಿಂಗ್ ಪ್ರಾಬ್ಲಮ್ ಇರ್ತದೆ ಮಕ್ಕಳಾಗೋದು ಡಿಲೇ ಆಗುತ್ತೆ ಓಕೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಟ್ರೀಟ್ಮೆಂಟನ್ನು ಮಾಡ್ಕೊಳ್ಳೋದು ಬಟ್ ನೀವು ಮೂಲತಃ ನೀವೆಲ್ಲ ಒಂದು ಕಡೆ ನಪುಂಸಕರಾಗಿದ್ದೀರಂದಾಗ ದಯವಿಟ್ಟು ಅಂತ ಮೋಸ ಮಾಡಲಿಕ್ಕೆ ಅಂತೂ ಹೋಗಬೇಡ ಅಂತೇಳಿ ಯಾರಿಗಾದ್ರೂ ಕೂಡ ಆ ಪಾಪವನ್ನು ಮತ್ತೆ ನೀವು ಪಡ್ಕೊಳ್ಬೇಕಷ್ಟೇ ಯಾಕಂದರೆ ನಿಮಗಂತೂ ಗೊತ್ತಿರ್ತದೆ ಈಗ ನನಗೆ ನಪುಂಸಕತೆ ಉಂಟು ನಾನು ಏನು ಕೂಡ ಮಾಡುವ ಹಾಗಿಲ್ಲ ದೈಹಿಕ ಸಂಪರ್ಕದ ಇಲ್ಲೂ ಇಲ್ಲ ಬಂದವಳು ಹಾಳಾಗೋದಂತೂ ಗ್ಯಾರಂಟಿ ಅವಳ ಲೈಫ್ ಅಂತೂ ಕೆಟ್ಟು ಹೋಗುತ್ತೆ ಅವಳ ಹೆಸರಂತೂ ಹಾಳಾಗುತ್ತೆ ಮತ್ತು ಇದು ಡಿವೋರ್ಸ್ ಅಂತೂ ಆಗಿ ಆಗುತ್ತೆ ನಿಮಗಂತೂ ಗೊತ್ತಿರ್ತದೆ ಸೊ ಯಾಕೆ ಹೋಗ್ತೀರಾ ಮದುವೆ ಆಗಲಿಕ್ಕೆ ಸುಮ್ಮನೆ ಇದ್ದುಬಿಡಿ ಇಲ್ಲಪ್ಪ ನನಗೆ ಮದುವೆ ಬೇಕಾಗಿಲ್ಲ ನಾನಂತರ ಸನ್ಯಾಸಿ ಥರ ಇದ್ದುಬಿಡ್ತೇನೆ ನನಗೇನು ಸಮಸ್ಯೆ ಇಲ್ಲ ನಿಮ್ಮ ಮರ್ಯಾದೆಯೂ ಉಳಿಯುತ್ತೆ ಆನಂತರ ಸಮಾಜದಲ್ಲಿ ಆ ಒಂದು ಮರ್ಯಾದೆ ಉಳಿಸ್ಕೊಳ್ತೀರಾ ಆನಂತರ ನಿಮ್ಮ ಗೌರವ ಎಲ್ಲ ಉಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೇನು ಸಮಸ್ಯೆ ಆಗಲ್ಲ ಇಲ್ಲಾಂದರೆ ಏನಾಗುತ್ತೆ ಆ ಹುಡುಗಿ ಹೇಳ್ಕೊಂಡು ಬರ್ತಾಳೆ ಮತ್ತೆ ಅಥವಾ ಮನೆಯವರು ಹೇಳ್ಕೊಂಡು ಬರ್ಬೋದು ಅಲ್ಲ ದೈಹಿಕ ಸಂಪರ್ಕನೇ ಇಲ್ಲ ಅವ್ರು ಹಾಗೆ ಮರ್ಯಾದೆ ಯಾರ್ದು ಹೋಯ್ತು ಈಗ ಹುಡುಗಿದಂತೂ ಹೋಗಲಿಲ್ಲ ನಿಮ್ಮದು ಹೋಯ್ತು ರೈಟಾ ಅಲ್ವಾ ಹುಡುಗನ ಕಡೆಯವ್ರದ್ದು ಹೋಯ್ತು ಯಾಕೆ ಮಂಗ ಮಾಡಿ ಮದುವೆ ಮಾಡಬೇಕು ಇನ್ನು ಕೆಲವರಿಗೆಲ್ಲ ಏನಾಗುತ್ತೆ ನಾನು ನೋಡಿದ ಪ್ರಕಾರ ಹುಡುಗಿಗೂ ಕೂಡ ಕೆಲವೊಮ್ಮೆ ಐಬು ಇರ್ತದೆ ಏನಾದರೂ ಒಂದು ಪ್ರಾಬ್ಲಮ್ ಇರ್ತದೆ ಆ ಪ್ರಾಬ್ಲಮನ್ನು ಮುಚ್ಚಿಟ್ಟು ಕೆಲವರಿಗೆಲ್ಲ ಮೆಂಟಲ್ ಟೆನ್ಷನ್ ವಿಪರೀತ ರೀತಿಯಲ್ಲಿ ಏನೋ ಒಂಥರ ಸೈಕೋ ಥರ ವರ್ತನೆ ಮಾಡುವಂಥದ್ದು ಆ ಜೋರ್ ಅಂಥದ್ದಿರುತ್ತೆ ಅಂಥದ್ದನ್ನು ಮುಚ್ಚಿಬಿಟ್ಟು ತಂದೆ ತಾಯಿಗಳು ಮದುವೆ ಮಾಡಿಕೊಟ್ಟಿರ್ತಾರೆ ಹುಡುಗಿಗೆ ಮದುವೆ ಆದಂತ ಹುಡುಗಿನಿಗೆ ಗೊತ್ತಾಗುತ್ತೆ ಓ ಇಲ್ಲೇನೋ ಸಮಸ್ಯೆ ಉಂಟಂತ ಪಾಪ ಅವನು ಮತ್ತೆ ಅನುಭವಿಸ್ಬೇಕಾಗುತ್ತೆ ಸೊ ಈ ರೀತಿ ಕೂಡ ಮೋಸ ಮಾಡಲಿಕ್ಕೆ ಹೋಗಬೇಡಂತೆ ಯಾಕಂದರೆ ರಾಹುವಿನಿಂದ ಏನು ಸಮಸ್ಯೆ ಅನುಭವಿಸ್ಬೇಕಲ್ಲ ಅದು ತುಂಬ ಸುಲಭ ಅಂತ ಖಂಡಿತ ಅಲ್ಲ ಮೋಸ ಅಂದರೆ ರಾಹು ಬಂದುಬಿಟ್ಟ ಅಲ್ಲಿಗೆ ರಾಹು ಎಂಟ್ರಿ ಆಗಿಬಿಟ್ಟ ಈಗ ಕೋರ್ಟು ಕಚೇರಿಯಿಂದ ಅನುಭವಿಸ್ಬೇಕು ನೀವು ಅದಂತೂ 100% ಬರ್ತದೆ ಏನು ಮಾಡ್ತೀರಿ ಇದಕ್ಕೆಲ್ಲ ಅಲ್ವಾ ಇದೆಲ್ಲ ಬೇಕಾ ನಮಗೆ ಅಲ್ವಾ ಹಾಗಾದರೆ ಸುಸ್ಥಿತಿಯಲ್ಲಿರುವಂಥದ್ದನ್ನೇ ನೋಡಿಕೊಂಡು ಜೋಡಿಯನ್ನು ಮದುವೆ ಮಾಡಬೇಕಾದ್ರು ಬೇರೆಯವರ ಜೀವನವನ್ನು ಹಾಳು ಮಾಡುವಂಥ ಕೆಲಸ ಅನ್ನೋದು ಡೆಫಿನೆಟ್ ಆಗಿ ಮಾಡಬೇಡಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಇಲ್ಲಾಂದರೆ ಅದು ಬಹಳಷ್ಟು ಕೇಸ್
ಈ ಸ್ಟಡಿ ಮಾಡ್ತಾ ಮಾಡ್ತಾ ಬಹಳಷ್ಟು ಕೇಸ್ಗಳನ್ನು ಬಹಳಷ್ಟು ಸಮಸ್ಯೆಗಳನ್ನು ತುಂಬ ಜನ ಬರ್ತಾರೆ ನನ್ನ ಬಳಿಗೆ ಅದರ ಬಗ್ಗೆ ಕೇಳಲಿಕ್ಕೆ ಕೂಡ ಜಾತಕ ತೋರಿಸಿಕ್ಕೆ ಮ್ಯಾಚ್ ಮೇಕಿಂಗ್ ಮಾಡಲಿಕ್ಕೆ ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡ್ತಾ ಏನಾಗುತ್ತೆ ಗೊತ್ತಾಗುತ್ತೆ ಅದು ಅಲ್ಲ ಹೇಗಪ್ಪ ಅಲ್ಲೋ ಹೇಗೆ ಉಂಟು ಏನಿಲ್ಲ ಅಂತ ನಿನ್ನೆ ಪಾಪ ಯಾರೋ ಬಂದಿದ್ದರು ಅವ್ರಿಗೆ ಅವರ ಒಂದು 30ನೇ ವಯಸ್ಸಿನಲ್ಲಿ ಮದುವೆ ಆಗಿದೆ ಮದುವೆಯಾಗಿ 3 ತಿಂಗಳಿಗೆ ಡಿವೋರ್ಸ್ ಆಗಿದೆ ಅವರು ಬಂದುಬಿಟ್ಟಿದ್ದಾರೆ ಹೊರಗೆ ಯಾಕಮ್ಮ ಬಂದುಬಿಟ್ಟು ಜಾತಕಲ್ಲಿ ತೋರಿಸೋಣ ನಪುಂಸಕ ಯೋಗ ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಗೊತ್ತಾಯಿತು ನನಗೆ ಓಕೆ ಹೇಳಿಬಿಟ್ಟೆ ಅವರಿಗೆ ದೈಹಿಕ ಸಂಪರ್ಕನಿಲ್ಲ ಏನಕ್ಕೆ ಮಾಡಲಿಕ್ಕೆ ಗೊತ್ತಾಯಿತು ಓಕೆ ಸೊ ಈಗ ಅವಳ ಜೀವನಂತೂ ಹಾಳಾಯಿತು ರೈಟಾ ಎಲ್ಲ ಹೊರಟೋಯ್ತು ಈಗ ಪಾಪ ಏನು ಮಾಡೋ ಹಾಗಿಲ್ಲ ಈಗ ಒಂಥರ ಎಲ್ಲರ ಕೆಟ್ಟ ದೃಷ್ಟಿಯನ್ನು ಎದುರಿಸಬೇಕಾಗುತ್ತೆ ಅಂತ ಪರಿಸ್ಥಿತಿ ಸಮಾಜದಲ್ಲಿ ಅದಕ್ಕೆ ಈಗ ಸೆಕೆಂಡ್ ಮ್ಯಾರೇಜ್ ಆಗಬೇಕಂತ ಹೋಗ್ತಾ ಇದ್ದಾರೆ ವಿಷಯ ಬೇರೆ ಓಕೆ ಸೊ ಯಾವತ್ತೂ ಕೂಡ ಈ ಇಂತಹ ಕೆಲವು ಪಾಠಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವಸರದ ನಿರ್ಣಯಗಳು ಯಾವಾಗಲೂ ಆಗುವುದಿಲ್ಲ ಅಲ್ವ ಯಾಕಂದರೆ ನೋಡಿ ಜಾತಕದಲ್ಲಿ ಏನಾಗುತ್ತೆ ತುಂಬ ಪ್ರಾಬ್ಲಮೆಟಿಕ್ ಇರೋ ಜಾತಕ ಆದರೆ ತುಂಬ ಪ್ರಾಬ್ಲಮೆಟಿಕ್ ಇರೋ ಜಾತಕವನ್ನೇ ಮ್ಯಾಚ್ ಮಾಡಿ ಅದು ಮ್ಯಾಚ್ ಆಗುತ್ತೆ ಓಕೆ ಮೈನಸ್ ಮೈನಸ್ ಯಾವತ್ತೂ ಪ್ಲಸ್ ಆಗುತ್ತೆ ಒಂದು ವೇಳೆ ಒಂದು ಜಾತಕ ತುಂಬ ಚೆನ್ನಾಗಿದೆ ಮತ್ತೊಂದು ಜಾತಕ ಯಾವುದು ಕೂಡ ಇಲ್ಲ ಅಂದಾಗ ಕೂಡ ಪ್ರಾಬ್ಲಮ್ ಆಗ್ಬೋದು ರೈಟ್ ತಾನೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ನೋಡ್ಕೊಳ್ಳಿ ಒಟ್ಟಾರೆ ಅದೇನು ಹೇಳ್ತಾರಲ್ಲ ಮದುವೆ ಸ್ವರ್ಗದಲ್ಲಿ ಫಿಕ್ಸ್ ಆಗಿರ್ತದೆ ಮೇ ಬಿ ಹಾಗೆ ಆಗಿರ್ಬೋದೇನಾ ಬಟ್ ನೀವು ಅದನ್ನು ನರಕ ಮಾಡ್ಕೊಳ್ತೀರ ಬೇಕಂತಲೇ ರೈಟಾ ಅದನ್ನೇ ಆ ವರ್ಡ್ಸನ್ನು ನೆನಪಿಟ್ಕೊಳ್ಳಿ ಮದುವೆ ಯಾವಾಗಲೂ ಸ್ವರ್ಗದಲ್ಲಿ ಫಿಕ್ಸ್ ಆಗಿರ್ತದೆ ರೈಟ್ ತಾನೆ ಓಕೆನಾ ಹಾಗಾದರೆ ನೀವು ನರಕ ಮಾಡ್ತೀರಿ ಯಾಕೆ ಸುಳ್ಳು ಹೇಳಿಕೊಂಡು ಇನ್ನೇನೋ ಮಾಡಿಕೊಂಡು ಅಲ್ವಾ ಆ ಜಾತಕವನ್ನು ಚೇಂಜ್ ಮಾಡಿಕೊಂಡು ಕೆಲವೊಂದು ಬಾರಿ ಜಾತಕವನ್ನು ಚೇಂಜ್ ಮಾಡಿ ಕೊಡುವವರು ಇದ್ದಾರೆ ಅಂಥ ಪರಿಸ್ಥಿತಿಯಲ್ಲಿ ಸೊ ಇದೆಲ್ಲ ಬಹಳಷ್ಟು ಸಮಸ್ಯೆಗಳನ್ನು ನಿಮಗೆ ಎದುರಿಸುವಂಥ ಸಾಧ್ಯತೆ ನೀವು ಎದುರಿಸಬೇಕಾದ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರು ಸೊ ಇದು ಅರ್ಥ ಆಗುತ್ತೆ ನಿಮಗೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿಯೆಲ್ಲ ಇರ್ತಾ ಇದೆ ಯಾವ ರೀತಿಯೆಲ್ಲ ಮಂಗ ಮಾಡ್ತಾರೆ ಲೈಫಲ್ಲಿ ಅಲ್ವಾ ಸೊ ಅದಕ್ಕೋಸ್ಕರ ಇವತ್ತು ಮದುವೆ ಆಗೋದಕ್ಕೆ ಜನರೆಲ್ಲ ಹಿಂದೇಟ್ ಹಾಕ್ತಾ ಇದ್ದಾರೆ ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೆ ಒಮ್ಮೆ ಡಿವೋರ್ಸ್ ಆದ ನಂತರ ಕೂಡ ಮದುವೆ ಆಗಲಿಕ್ಕೆ ಅವ್ರು 100 ಬಾರಿ ಯೋಚನೆ ಮಾಡ್ತಾರೆ ನನಗೆ ಒಮ್ಮೆ ಇಂಥ ಅನುಭವ ಆಯಿತು ಇನ್ನಂಥ ಅನುಭವನೇ ಆಗಲೇಬಾರ್ದಪ್ಪ ಅದಕ್ಕೋಸ್ಕರ ಅವ್ರು ತುಂಬಾ ಹಿಂದೇಟ್ ಹಾಕುವಂಥ ಸಾಧ್ಯತೆಗಳು ಕೂಡ ತೀರಾ 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 ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಯಾವುದೇ ಒಂದು ವಿಚಾರದಲ್ಲಿ ಬಹಳ ಅವಸರದ ನಿರ್ಣಯಗಳನ್ನು ತೆಗೆದುಕೊಂಡಾಗ ಬಹಳಷ್ಟು ಸಮಸ್ಯೆಗಳನ್ನು ನಾವು ಅನುಭವಿಸಬೇಕಾದಂತಹ ಅನಿವಾರ್ಯ ಅವಸರದ ನಿರ್ಣಯಗಳು ಕ್ವಿಕ್ ಡಿಸಿಷನ್ ಚಂದ್ರ ಓಕೆ ಚಂದ್ರ ಚಂದ್ರ ಅಂದರೆ ಆತ ಸ್ಪೀಡ್ ಗ್ರಹ ಇರುವುದೇ ಚಂದ್ರ ಚಂದ್ರನಿಂದ ಕ್ವಿಕ್ ಡಿಸಿಷನ್ ತಗೊಂಡ್ರಿ ಈಗ ಚಂದ್ರನಿಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎರಡು ಉಂಟುದಾನೆ ಮತ್ತು ನೀವು ತೆಗೆದುಕೊಂಡ ಡಿಸಿಷನ್ಗೆ ಅಮಾವಾಸ್ಯ ಏನಿರ್ತದೆ ಹುಣ್ಣಿಮೆ ಏನಿರ್ತದೆ ಏನು ಮಾಡೋಕ್ಕಾಗಲ್ಲ ರೈಟಾ ಅರ್ಥ ಆಗುತ್ತೆ ನಿಮಗೆ ಅದಕ್ಕೆ ಯೋಚನೆ ಮಾಡಿ ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ ಈಗ ಕೆಲವರಿಗೆ ಏನಾಗುತ್ತೆ ವಯಸ್ಸಾಗ್ತೊಂಡು ಮದುವೆ ಟೆನ್ಷನ್ ಇರ್ತದೆ ಸೊ ಆಗ ಮನೆ ವಾಸ್ತು ಪ್ರಿಪೇರ್ ಮಾಡಿ ಅಂತ ಹೇಳ್ತೇನೆ ನಿಮಗೆ ಕೆಲವು ಟೆಕ್ನಿಕನ್ನು ಹೇಳಿಕೊಡ್ತೇನೆ ಸೊ ಅದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿಯಾಗಿ ಅದೆಲ್ಲ ಮುಂದುವರಿತದೆ ನಿಮಗೆ ಅಥವಾ ಮದುವೆ ಜೀವನಕ್ಕೆ ಸಂಬಂಧಪಟ್ಟದೆ ಏನನ್ನು ಫಾಲೋ ಮಾಡಬೇಕು ಪ್ರತಿ ಲಗ್ನದವರು ಕೂಡ ಅದನ್ನು ಹೇಳಿಕೊಡ್ತೇನೆ ಸೊ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ನಿಮಗೆ ಮದುವೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಕೆಲವೊಮ್ಮೆ ಏನಾಗುತ್ತೆ ಈ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಏನೋ ಒಂದು ತಪ್ಪು ಮಾಡಿರ್ತಾರೆ ಅದರಲ್ಲಿ ಡಿಸ್ಟರ್ಬೆನ್ಸ್ ಆಗಿರ್ತದೆ ಅದೊಂದು ಅಷ್ಟು ಜನಕ್ಕೆ ಗೊತ್ತಿರ್ತದೆ ಆಗ ಏನಾಗುತ್ತೆ ಈಗ ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಿದೆ ಒಂದು ಹುಡುಗಿ ಪ್ರೀತಿ ಮಾಡಿದ್ಲಪ್ಪ ಪಾಪ ಡ್ರಾಪ್ ಆಯ್ತು ಈಗ ಸೊ ಅಕ್ಕಪಕ್ಕದ ಮನೆಯವರು ಅದನ್ನು ಆಡಿಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಒಂದು ನಾರ್ಮಲ್ ಆಗಿ ಓಕೆ ನಾರ್ಮಲ್ ವೇಲೆ ಆಡಿಕೊಳ್ತಾರೆ ಅವಳು ಹಾಗೆ ಅವಳು ಹೀಗೆ ಅವನೊಟ್ಟಿಗೆ ಓದಲು ಇವನೊಟ್ಟಿಗೆ ಓದ ಈ ರೀತಿಯಾಗಿ ಓಕೆ ಬಟ್ ಅದೆಲ್ಲರ ಲೈಫಲ್ಲಿ ಕೂಡ ಒಂದು ನಾರ್ಮಲ್ ಆಗಿರುವಂಥದ್ದು ಪ್ರೀತಿ ಪ್ರೇಮ ಅದು ಇದು ಅದಕ್ಕೋಸ್ಕರ ಅಕ್ಕಪಕ್ಕದ ಮನೆಯವರಿಗೆ ಕೂಡ ಬುದ್ಧಿ ಇರಬೇಕು ನನ್ನ ಮನೆಯಲ್ಲಿ ಕೂಡ ಹುಡುಗಿಯರಿದ್ದಾರೆ ನನ್ನ ಮನೆಯಲ್ಲಿ ಹುಡುಗ ಇದ್ದಾನೆ ನಾಳೆ ಏನಾದರೂ ಆದರೆ ನನಗೂ ಇಂಥ ಸಮಸ್ಯೆ ಆಗ್ಬೋದು ನಾನೇನು ಕೂಡ ಅವ್ರಿಗೆ ಹೇಳಬಾರ್ದು ಈಗೇನು ಮಾಡ್ತಾರೆ ಗೊತ್ತಾ ಅವರ ಮನೆಗೆ ಯಾರಾದರೂ ಹುಡುಗಿಯನ್ನು ನೋಡಲಿಕ್ಕೆ ಬರ್ತಾರೆ ಅಥವಾ ಹುಡುಗನ ನೋಡಲಿಕ್ಕೆ ಬರ್ತಾರೆ ಅಕ್ಕಪಕ್ಕದ ಮನೆಯವರು ಕಿವಿ ಚುಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಆ ಹುಡುಗಿ ಸರಿ ಇಲ್ಲ ಅವಳು ಅವನೊಟ್ಟಿಗೆ ಹೋಗಿದ್ದಾಳೆ ಇವನೊಟ್ಟಿಗೆ ಹೋಗಿದೆ ಏ ನಿಮಗೆ ಯಾಕೆ ಬೇಕಾದಲ್ಲ ನಿಮ್ಮ ಮನೆಯಲ್ಲಿ ಕೂಡ ಉಂಟು ತಾನೇ ಹುಡುಗಿ ಹುಡುಗ ಅಥವಾ ಅದನ್ನು ನೋಡ್ಕೊಳ್ಳಿ ನಿಮ್ಮನೆ ನಿಮ್ಮ ಇದರಲ್ಲಿ ಹೆಗ್ಗಣ ಸತ್ತು ಬಿದ್ದಿರ್ತದೆ ಅದನ್ನಂತೂ ನೋಡೋದಿಲ್ಲ ನಿಮಗೆ ಪಕ್ಕದ ಮನೆಯವರ ಚಿಂತೆ ಬಂದುಬಿಡ್ತು ಈಗ ರೈಟಾ ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ ಮದುವೆ ಮಾಡ್ಕೊಳ್ಳಿ ಏನು ಮದುವೆನೇ ಆಗಬಾರ್ದು ಏನು ನೀವು ತುಂಬ ಸಾಚಾನ ನಿಮ್ಮ ಲೈಫ್ ಹೇಗಿದೆ ನೋಡ್ಕೊಳ್ಳಿ 20ರಿಂದ 29 ಯಾರೆಲ್ಲ ಹಿಂದೆ ಎಲ್ಲ ಓಡಿ ಹೋಗಿದ್ದೀರಾ ಸೊ ಅದನ್ನು ನೋಡ್ಕೊಳ್ಳಿ ನೋಡ್ಕೊಳ್ಬೇಕು ತಾನೇ ಸೊ ಅದಕ್ಕೇನೆ ಹೇಳೋದು ನಮ್ಮನ್ನು ನಾವೇ ನೋಡ್ಕೊಳ್ಬೇಕು ಅದು ನಮ್ಮ ಮನೆಯಲ್ಲಿರೋ ಹುಡುಗಿಯರನ್ನು ನಮ್ಮ ಮನೆಯಲ್ಲಿ ಹುಡುಗನನ್ನು ನೋಡ್ಕೊಳ್ಬೇಕು ಅವ್ರು ಯಾರ ಹಿಂದೆ ಎಲ್ಲ ತಿರುಗಿದ್ದಾರೆ ಅಂತ ಅರ್ಥ ಆಗುತ್ತೆ ನಿಮಗೆ ಅದಕ್ಕೋಸ್ಕರ ದಯವಿಟ್ಟು ಯಾರಿಗೂ ಟಾರ್ಚರ್ ಕೊಡಲಿಕ್ಕೆ ಹೋಗಬೇಡ ಅಂತ ಹೇಳಿದ್ರೆ ಪಾಪ ಅವರಿಗೆ ಮದುವೆ ಆಗಲಿ ಯಾಕಂದರೆ ತಂದೆ ತಾಯಿ ಟೆನ್ಷನ್ ಉಂಟಲ್ಲ ಅದು ಹೇಳಿ ಪ್ರಯೋಜನ ಇಲ್ಲ ಮತ್ತೆ ಓಕೆ ಅದಕ್ಕೋಸ್ಕರ ತಪ್ಪಿಸುವಂಥ ಕೆಲಸವನ್ನು ಮಾಡಬೇಡಿ ಸುಮ್ಮನೆ ಪಾಪ ಕಟ್ಟಿಕೊಳ್ತೀರಾ ಅದು ಎಲ್ಲಿಂದ ಬರ್ತದೆ ನಿಮ್ಮ ಮಕ್ಕಳಿಂದ ನಿಮಗೆ ವಾಪಸ್ ಬರುತ್ತೆ ಅಷ್ಟೇ ಬೇರೆನೇ ಯಾಕೆ ಇವರ ಮದುವೆಯನ್ನು ಹಾಳು ಮಾಡಿದ್ರೆ ಅದರ ಒಂದು ರಿಸಲ್ಟ್ ಬರಬೇಕು ಎಲ್ಲಿಂದ ಬರ್ತದೆ ನಿಮ್ಮ ಮಕ್ಕಳಿಗೆ ಮದುವೆ ಮಾಡಿ ನೋಡಿ ಮತ್ತೆ ಅಲ್ಲಿಂದ ರಿಸಲ್ಟ್ ವಾಪಸ್ ಬಂದಿರ್ತದೆ ಓಕೆ ನೀವು ಇಲ್ಲಿ ಹಾಳು ಮಾಡಿದರೆ ಅದು ಹಾಳಾಗುತ್ತೆ ಓಕೆನಾ ಅರ್ಥ ಆಯ್ತಾ ಇಷ್ಟೇ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಬೇರೆ ಏನು ಕೂಡ ಇರುವುದಿಲ್ಲ ಅದಕ್ಕೋಸ್ಕರ ಅಂಥದ್ದೆಲ್ಲ ವಿಚಾರಗಳನ್ನು ಇದ್ದರೆ ಸುಮ್ಮನೆ ಇದ್ದುಬಿಡಿ ಪಾಪ ಮದುವೆ ಆಗಲಿ ಒಂದು ಒಳ್ಳೆ ಆಶಾಭಾವನೆ ಇಟ್ಕೊಳ್ಳಿ ಪಾಪ ಪಕ್ಕದ ಮನೆಯವರು ಹುಡುಗಿ ಒಳ್ಳೇದಿಲ್ಲ ಪರವಾಗಿಲ್ಲ ಏನೋ ತಪ್ಪು ಮಾಡಿದಾಳೆ ಪರವಾಗಿಲ್ಲಪ್ಪ ಮದುವೆ ಆಗಲಿ ಅವಳಿಗೆ ಏನೂ ಸಮಸ್ಯೆ ಇಲ್ಲ ಅಲ್ವಾ ಒಂದು ಹೇಳಲಿಕ್ಕೆ ಒಂದು ಒಳ್ಳೆ ಮಾತನ್ನು ಹೇಳಿ ಅವಳು ಒಳ್ಳೆ ಹುಡುಗಿ ಅಂತ ಕೆಟ್ಟ ಕೆಟ್ಟ ಮಾತನ್ನೇ ಅದನ್ನೇನೋ ಡಿಸ್ಕನೆಕ್ಟ್ ಮಾಡಲಿಕ್ಕೆ ನೋಡಿದರೆ ಮತ್ತು ನಿಮ್ಮ ಮನೆಯಲ್ಲಿ ಕೂಡ ಅದೇ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇದು 100% ನೀವೇನು ಬೇಕಾದರೂ ಮಾಡಿ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ರೈಟ್ ತಾನೆ ಯಾಕೆ ಇಲ್ಲಿ ನೀವು ಅವರ ಜೀವನವನ್ನು ಹಾಳು ಮಾಡಿದರೆ ಅಲ್ಲಿ ನಿಮ್ಮ ಮಗಳ ಜೀವನ ಹಾಳಾಗಬೇಕು ಅಥವಾ ಇಲ್ಲಿ ಅವನ ಮಗನ ಜೀವನ ಹಾಳು ಮಾಡಿದರೆ ಅಲ್ಲಿ ನಿಮ್ಮ ಮಗನ ಜೀವನ ಹಾಳಾಗಬೇಕು ಇದು ಇಲ್ಲಿಂದ ಅಲ್ಲಿಗೆ ಬರಲೇಬೇಕು ಕ್ರಿಯೆ
ಅವರಿಗೆ ಮದುವೆ ಆಗಿಲ್ಲ ನಿಮಗೇನು ಮಾಡ್ಲಿಕ್ಕೆ ಉಂಟು ಈಗ ಪಾಪ ಅವರು ಟೆನ್ಷನ್ನಲ್ಲಿ ಇದ್ದಾರೆ ನಿಮಗೆ ಸಾಧ್ಯ ಆದರೆ ಒಂದು ವರನನ್ನು ವಧುವನ್ನು ಹುಡುಕಿ ಕೊಡು ಅವ್ರಿಗೆ ಮದುವೆ ಆಗ್ತಾರೆ ಅವ್ರು ರೈಟ್ ತಾನೆ ರಾಗ ಹೇಳಿದ್ದು ಬೇಕಾಗಿಲ್ಲ ಬಂದದ್ದಕ್ಕೆ ಸಭೆ ಸಮಾರಂಭಕ್ಕೆ ರೈಟ್ ತಾನೆ ಅಥವಾ ಮದುವೆಗೆ ಅಥವಾ ಯಾವುದು ಅನ್ಯ ಕಾರ್ಯಕ್ಕೆ ಅಲ್ಲಿ ಬಂದು ಅಷ್ಟೇ ಕೆಲಸ ಮುಗಿಸಿ ಹೋಗಬೇಕು ಅಧಿಕ ಪ್ರಸಂಗ ಮಾಡಲಿಕ್ಕೆ ಹೋಗಬಾರ್ದು ರೈಟ್ ತಾನೆ ಇದು ದೊಡ್ಡ ತಪ್ಪು ಅಂತ ಹೇಳ್ತಾರೆ ಯಾಕಂದರೆ ಪಾಪ ಇವತ್ತು ತಂದೆ ತಾಯಿ ಎಲ್ಲಿವರೆಗೆ ಇದ್ದಾರೆ ಅಂದರೆ ವಯಸ್ಸಾದ ಮಗಳನ್ನು ಮನೆಯಲ್ಲಿ ಇಟ್ಕೊಂಡು ಮದುವೆನೇ ಆಗ್ತಾಯಿಲ್ಲ ಯಾವುದೇ ಸಭೆ ಸಮಾರಂಭಕ್ಕೆ ಹೋಗ್ಲಿಕ್ಕೆ ಹೆದರ್ತಾರೆ ಅಮ್ಮ ಯಾಕಮ್ಮ ಹೋಗೋದಿಲ್ಲ ಹೋದರೆ ಕೂಡಲೇ ಕೇಳ್ತಾರಪ್ಪ ಮಗಳಿಗೆ ಮದುವೆ ಆಗಿಲ್ಲ ಮಗಳಿಗೆ ಮದುವೆ ತುಂಬ ಟೆನ್ಷನ್ ಆಗುತ್ತೆ ಎಲ್ಲರಿಗೂ ಮದುವೆ ಆಯಿತು ನನ್ನ ಮಗಳೊಬ್ಳು ಬಾಕಿ ಉಳಿದು ಬಿಟ್ಟಿದ್ದಾಳೆ ಏನಪ್ಪ ಮಾಡೋದು ಗೊತ್ತಾಗಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ ನೀವು ಅದಕ್ಕೆ ಅಲ್ಲಿ ತುಪ್ಪ ಹಚ್ಚಲಿಕ್ಕೆ ಇದು ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತೀರಾ ಬೇಕಾಗಿದೆಲ್ಲ ನಿಮಗೆ ಬೇಡ ತಾನೆ ಯಾಕೆ ಹೋದದ್ದು ಸಮಾರಂಭಕ್ಕೆ ತಾನೇ ಹೋದದ್ದು ನಿಮ್ಮ ಕೆಲಸ ಎಷ್ಟುಂಟು ಅಷ್ಟೇ ಮಾಡಿ ಬರಬೇಕು ರೈಟಾ ಓಕೆನಾ ಅಲ್ಲಿ ಏನೋ ಅವ್ರಿಗೆ ಕವರ್ ಕೊಡ್ಲಿಕ್ಕೆ ಉಂಟು ಅಥವಾ ಅವ್ರಿಗೆ ಏನು ಅವ್ರಿಗೆ ಗಿಫ್ಟ್ ಕೊಡ್ಲಿಕ್ಕೆ ಉಂಟು ಅಲ್ಲಿ ಗಿಫ್ಟ್ ಕೊಡಿ ಆಶೀರ್ವಾದ ಮಾಡಿ ಊಟ ಮಾಡಿ ಬರ್ತಾ ಇರಬೇಕಷ್ಟೇ ಬೇರೆ ಕೆಲಸ ಅಲ್ಲ ಯಾರಿಗೂ ತೊಂದರೆ ಕೊಡೋ ವಿಷಯ ಅಲ್ಲ ಬೇರೆ ಯಾರ ಜೊತೆ ಮಾತಾಡಬೇಕು ಎಂಜಾಯ್ ಮಾಡಬೇಕು ಮಾಡಿ ವಿಷಯ ಬೇರೆ ಬಟ್ ಈ ವಿಷಯದಲ್ಲಿ ಮಾತ್ರ ಹೋಗಬಾರ್ದು ರೈಟಾ ಈ ವಿಷಯದಲ್ಲಿ ಹೋದಾಗ ನಿಮ್ಮ ಮನೆಯಲ್ಲಿ ಕೂಡ ಬರುತ್ತೆ ನಾಳೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೀವು ಯಾರೇ ಆಗಿರಲಿ ನನಗಂತೂ ಬೇಕಾಗಿಲ್ಲ ನಾನು ಇದನ್ನು ನೋಡಿದ್ದು ಕೇಳಿದ್ದು ಅನುಭವಿಸಿದ್ದು ತುಂಬ ಜನ ಬಂದು ನಮ್ಮಲ್ಲಿ ಕಣ್ಣೀರಿಟ್ಟದ್ದು ಅದನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಓಕೆನ ಅರ್ಥ ಆಯ್ತಾ ನನ್ನ ಪ್ರೋಗ್ರಾಮ್ ಯಾರು ಕೇಳ್ತಾ ಇದ್ದೀರ ಅವರು ಇದನ್ನಂತೂ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಯಾವುದೇ ಕಾರಣಕ್ಕೂ ಹುಡುಗಿ ಕಡೆಯವರಿಗೆ ಟಾರ್ಚರ್ ಅಂತೂ ಕೊಡಬೇಡಿ ಪಾಪ ಅವರು ಅವರ ಕಷ್ಟದಲ್ಲಿರ್ತಾರೆ ಅಲ್ವಾ ಅವರ ಕಷ್ಟ ಯಾರಿಗೆ ಬೇಕು ಅಲ್ವಾ ನೀವು ಸುಮ್ಮನೆ ಅವರಿಗೆ ಒಂದು ಬೆಂಕಿ ಹಚ್ಚಿಬಿಡ್ತೀರಾ ಪಾಪ ನೊಂದುಕೊಳ್ತಾರೆ ನಾಳೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ನೀವೇನು ಮಾಡ್ತೀರಾ ಪಾಪ ಯಾರಿಗೆ ನಿಮ್ಮ ಮೇಲೆ ಬಂದುಬಿಡಿದೆ ಯಾಕೆ ಅವ್ರಿಗೆ ಹೇಳಿದ್ದು ರೈಟಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಗೆ ಓಕೆ ಎನಿವೆ ಬಂದ್ಬೇಡ ಸೊ ಇಲ್ಲದೆಲ್ಲ ತುಂಬ ಜನ ಮಾಡುವಂಥದ್ದು ಕೆಲವರಿಗೆಲ್ಲ ಅದನ್ನು ಮಾಡದೆ ತಿಂದದ್ದು ಕರಗುವುದಿಲ್ಲ ಈಗ ಅಲ್ಲಿ ಎಲ್ಲಿ ಮದುವೆಗೆ ಹೋಗಿರ್ತಾರೆ ಅಲ್ಲಿ ಏನು ತಿಂದು ಬಂದಿರ್ತಾರೆ ಈಗ ಕರಗಬೇಕು ತಾನೆ ಅದಕ್ಕೆ ಇದೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡಿ ನಿನ್ನ ಮಗಳಿ ಮದುವೆ ಆತು ಇಜೆ ಏ ನಿಮಗೆ ಯಾಕೆ ಬೇಕೀಗ ಸಾಧ್ಯ ಉಂಟ ಒಳ್ಳೆ ವರನನ್ನು ಹುಡುಕಿ ಮದುವೆ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ಕೆಲಸ ರೈಟ್ ನಿಮ್ಮ ಮಗಳಿ ಮದುವೆ ಆತು ಅಗಳಿ ಮದುವೆ ಮಾಡು ಮಕ್ಕಳೇ ಮದುವೆ ಮಾಡು ಮಾತ್ರೆಲ್ಲ ಮದುವೆ ಮಾಡು ನೀವು ಓ ಸಡೇವಾ ಏನಿಮ್ಮ ಇರಲಿ ಅವರಿಗೆ ಸ್ವಲ್ಪ ಡಿಲೇ ಆಗ್ಬೋದು ಅದರಲ್ಲಿ ಏನಾಯ್ತು ಈಗ ರೈಟಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತದೆ ಲೈಫೇ ಹೀಗೇನೆ ಅಂದರೆ ನೀವು ಯಾರಿಗೂ ಉಪದ್ರವ ಕೊಡ್ತಿರಲ್ಲ ಪಬ್ಲಿಕ್ಗೆ ನಿನ್ನೇನು ಹೇಳಿದೆ ಯಾರಿಗೂ ಉಪದ್ರವ ಕೊಡ್ತಿರಲ್ವ ಸೊ ನಿಮ್ಮ ನಾಲ್ಕನೇ ಮನೆ ಅಂತೂ ಕೆಟ್ಟೋಗುತ್ತೆ ನಿಮ್ಮ ವೈವಾಹಿಕ ಜನ ಕೆಟ್ಟೋಗುತ್ತೆ ಮತ್ತೆ ನೋಡ್ಕೊಳ್ಳಿ ಈ ಮಾತನ್ನು ಯಾರು ಹೇಳಿರ್ತಾರಲ್ಲ ಅವರ ಪಾರ್ಟ್ನರ್ ನೋಡ್ಕೊಳ್ಳಿ ಏನು ಅನಾರೋಗ್ಯದಲ್ಲಿ ಬಿದ್ದು ಒದಾಡ್ತಾರೆ ಮತ್ತೆ ಅಲ್ಲ ಕಾಲು ನೋವು ಕೈ ನೋವು ಸೊಂಟ ನೋವು ಕಿಡ್ನಿ ನೋವು ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೇನೆ ಹೇಳೋದು ಕರ್ಮ ಮಾಡುವಾಗ 100 ಬಾರಿ ಯೋಚನೆ ಮಾಡಬೇಕಂತ ಒಬ್ಬರಿಗೆ ತೊಂದರೆ ಕೊಟ್ಟುಬಿಟ್ರೆ ಅದರ ಕ್ರಿಯೆ ಮತ್ತು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಮನೆಗೆ ಬರಲೇಬೇಕು ಅಷ್ಟೇ ಬೇರೇನಿಲ್ಲ ಅದು ನೀವು ಮಾಡಿದ್ರು ಅಷ್ಟೇ ನಾನು ಮಾಡಿದ್ರು ಅಷ್ಟೇ ನನಗಾದ್ರೂ ಅಷ್ಟೇ ನಿಮಗಾದ್ರೂ ಅಷ್ಟೇ ಭೇದ ಭಾವ ಅಂತೂ ಖಂಡಿತ ಇಲ್ಲ ಪ್ರಕೃತಿ ಎಲ್ಲರನ್ನು ಒಂದೇ ರೀತಿಯಾಗಿ ನೋಡುತ್ತೆ ಅದಕ್ಕೆ ಪ್ರಾಬ್ಲಮ್ ಮಾಡಿದ್ರಿ ಬಂತು ಈಗ ಓಕೆ ಹಾಗಾದ್ರೆ ಇವತ್ತಿಂದ ಸುಧಾರಿಸ್ಕೊಳ್ತೀರಪ್ಪ ನನ್ನ ಲೆಕ್ಕದಲ್ಲಿ ಡೆಫಿನೆಟ್ ಆಗಿ ಓಕೆನಾ ಮದುವೆಗೆ ಹೋದಾಗ ಅವ್ರಿಗೆ ಬೇಕಾದ ಉಪಕಾರ ಮಾಡಿ ಯಾರಿಗೂ ಈ ರೀತಿಯಾಗಿ ಕೇಳಲಿಕ್ಕಂತೂ ಹೋಗಬೇಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ರೈಟ್ ಬಂದ್ಬೇಡ ನೆಕ್ಸ್ಟ್ ಏನು ಗೊತ್ತಾ ವಿಶೇಷವಾಗಿ ಒಂದು ಮದುವೆ ಮಾಡಬೇಕು ನಿಮಗೆ ಒಂದು ಒಳ್ಳೆ ಹುಡುಗ ಬೇಕು ಹುಡುಗಿ ಬೇಕು ಎಲ್ಲರಿಗೂ ಒಂದು ಇಂಟ್ರೆಸ್ಟ್ ಇರ್ತದೆ ಒಂದು ಹುಡುಗಿಯನ್ನು ಅಲ್ಲೋ ಒಂದು ಹುಡುಗಿ ಒಳ್ಳೆ ಹುಡುಗಿ ಬರಲಿಪ್ಪ ಒಂದು ಒಳ್ಳೆ ಗುಣ ನಡತೆ ಇರೋ ಹುಡುಗಿ ಬರಲಿ ಒಂದು ಒಳ್ಳೆ ಗುಣ ನಡತೆ ಇರೋ ಹುಡುಗ ಬರಲಿ ಅಂತ ಅದು ಓಕೆ ಈಗ ನಿಮ್ಮ ಜಾತಕ ತೋರಿಸ್ಕೊಡ್ತದೆ ನಿಮಗೆ ಎಂಥ ಹುಡುಗ ಬರ್ತಾನೆ ಅಂತ ಅಥವಾ ಎಂಥ ಹುಡುಗಿ ಬರ್ತಾಳೆ ಅಂತ ನಿಮ್ಮ ಜಾತಕದಲ್ಲಿ ಅದು ಇಂಡಿಕೇಶನ್ ಇರ್ತದೆ ಮೊದಲೇ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ದಶೆ ಭುಕ್ತಿ ಅಂತರ ದಶಾಭುಕ್ತಿ ಅಂತರ ಈ ದಶೆಯನ್ನು ನೋಡ್ಕೊಳ್ಳಿ ದಶೆಯನ್ನು ಹೆಚ್ಚು ಪರಿಗಣಿಸೋದು ಬೇಕಾಗಿಲ್ಲ ಭುಕ್ತಿಯನ್ನು ಪರಿಗಣಿಸಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಯಾವುದೇ ದಶೆ ನಡೀತಾ ಉಂಟು ಬಟ್ ಭುಕ್ತಿ ಬಂದು ಕೇತು ಭುಕ್ತಿ ನಡೀತಾ ಉಂಟು ಅಂತ ಒಂದು ಇಟ್ಕೊಳ್ಳೋಣ ಕೇತು ಭುಕ್ತಿ ನಡೀತಾ ಉಂಟು ಇದೇ ಸಂದರ್ಭದಲ್ಲಿ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡಿದ್ದೀರಿ ಅಂತ ಇಟ್ಕೊಳ್ಳೋಣ ಏನಾಗುತ್ತೆ ಈಗ ಕೇತುನ ರಿಲೇಟೆಡ್ ಏನಿರ್ತದೆ ಅದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಇರ್ತದೆ ರೈಟಾ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟು ಹೋಗ್ತಾ ಇರ್ತದೆ ಸೈಕಲಾಜಿಕಲ್ ನಾಲೆಜ್ ಏನುಂಟು ಅಥವಾ ಸೈಕಿಕದ ನಾಲೆಜ್ ಏನುಂಟು ಅದರಲ್ಲಿ ಹೋಗುವಂಥ ಪ್ರಯಾಸವನ್ನು ಮಾಡ್ತದೆ ಅಥವಾ ಅಂಥ ಹುಡುಗರು ಬರ್ಬೋದು ಅಂಥ ಹುಡುಗಿ ಬರ್ಬೋದು ಅಲ್ವಾ ಸೈಕಾಲಜಿಸ್ಟಾಗಿ ಕೆಲಸ ಮಾಡೋಂಥ ಹುಡುಗಿ ಬರ್ಬೋದು ಅಥವಾ ಯೋಗ ಟೀಚರ್ ಬರ್ಬೋದು ಯೋಗ ಮಾಡುವಂಥ ಹುಡುಗರು ಬರ್ಬೋದು ಇಂಥವರು ತುಂಬ ಆಧ್ಯಾತ್ಮದಲ್ಲಿ ಹೋಗುವವರು ಆನಂತರ ಆಸ್ಟ್ರಾಲಜಿಯನ್ನು ಕಲಿತವರು ನ್ಯೂಮರಾಲಜಿಯನ್ನು ಕಲಿತವರು ವಾಸ್ತುವನ್ನು ಕಲಿತವರು ಅಂಥದ್ದೆಲ್ಲ ಬರ್ಬೋದು ಒಟ್ಟಾರೆ ನೋಡಲಿಕ್ಕೆ ಹೋದರೆ ಆಧ್ಯಾತ್ಮ ಕನೆಕ್ಟ್ ಆದರೂ ಬರ್ಬೋದು ಅಥವಾ ನೆಗೆಟಿವ್ ಆಗಿ ಬಂದಾಗ ಅಂಗ ಊನರಾಗಿದ್ದವರು ಅಂಗ ಊನ ಎಲ್ಲೋ ಒಂದು ಕಡೆ ಅವ್ರಿಗೆ ಅಥವಾ ಬ್ಲೈಂಡ್ ಆಗಿರುವವರು ಕಣ್ಣು ಕಾಣದೇ ಇರುವವರು ಅಂಗ ಊನ ಆಗಿರುವವರು ಅಥವಾ ಆರೋಗ್ಯದಲ್ಲಿ ಡೆಪ್ತಲ್ಲಿ ಸಮಸ್ಯೆಯನ್ನು ಅನುಭವಿಸೋರು ಅಂಥವ್ರು ಬರ್ಬೋದು ನಿಮಗೆ ರೈಟ್ ತಾನೆ ಅದು ಕೇತು ದೇಶದಲ್ಲಿ ಬರುವ ಕೇತು ಭುಕ್ತಿಯಲ್ಲಿ ಬರುವಂಥದ್ದು ಹಾಗಾದರೆ ಇದು ಬೇಡ ಅಂದಾಗ ಏನು ಮಾಡಬೇಕು ನೀವು ಕೇತು ಭುಕ್ತಿ ಹೋದ ನಂತರ ಹೇಗೂ ಕೂಡ ಶುಕ್ರ ಭುಕ್ತಿ ಬರುತ್ತೆ ಶುಕ್ರ ಭುಕ್ತಿಯಲ್ಲಿ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ ಹಾಗೆ ಡೆಫಿನೆಟಾಗಿ ಒಂದು ಒಳ್ಳೆಯ ಚಾರ್ಮ್ ಇರುವಂಥ ಹುಡುಗ ಅಥವಾ ಹುಡುಗಿ ನಿಮ್ಮ ಪಾಲಿಗೆ ದಕ್ಕುವ ಸಾಧ್ಯತೆಗಳು ತೀರಾ ತೀರ ಯಾಕಂದರೆ ಶುಕ್ರ ಅಂದರೆ ಅಂತ ಬ್ಯೂಟಿ ಏನೇ ಇದ್ರು ಕೂಡ ಬ್ಯೂಟಿ ಲಕ್ಸುರಿ ಫ್ಲೆಕ್ಸಿಬಿಲಿಟಿ ಕಂಫರ್ಟೇಬಲ್ ಎಲ್ಲ ಇರ್ತದೆ ಹಾಗಾದರೆ ಅಂಥದ್ದೇ ಒಂದು ಹುಡುಗಿ ನಿಮ್ಮ ಪಾಲಿಗೆ ಬರುವಂಥದ್ದು ಅಂಥದ್ದೇ ಒಂದು ಹುಡುಗ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳಿದೆ ನೀವು ಇದನ್ನು ಫಾಲೋ ಮಾಡಿದಾಗ ಡೆಫಿನೆಟಾಗಿ ಗೊತ್ತಾಗುತ್ತೆ ನಿಮಗೆ ಯಾಕಂದರೆ ನೀವು ಬೇಕಾದರೆ ನಿಮಗೆ ಸ್ವಲ್ಪ ಜ್ಯೋತಿಷದ ನಾಲೆಜ್ ಇದೆ ಹಿಂದೆ ಹೋಗಿ ನೋಡಿ ಅಂತ ಹೇಳ್ತೇನೆ
ಮದುವೆ ಆಗುವ ಮೂಮೆಂಟ್ ಅಲ್ಲಿ ನಿಮಗೆ ಯಾವ ಭುಕ್ತಿ ನಡೆಯತಾ ಇತ್ತು ಅಂತ ನೋಡಿ. ಓಕೆ, ಇವತ್ತು ಮದುವೆಯಲ್ಲಿ ಏನು ತೊಂದರೆ ಅನುಭವಿಸಿ ನಿಮಗೆ ಯಾವ ಭುಕ್ತಿ ನಡೆಯತಾ ಅಂತ ನೋಡ್ಕೊಳ್ಳಿ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಯಾಕೋ ಗೊತ್ತಿಲ್ಲಪ್ಪ ನನ್ನ ಗಂಡ ತುಂಬಾ ಕುಡಿತಾರೆ, ರೈಟ್? ತುಂಬಾ ಕುಡಿತಾರೆ, ಎಷ್ಟು ಹೇಳಿದ್ ಕೇಳೋದಿಲ್ಲ. ಹಾಗಾದ್ರೆ ನಿಮ್ಮ ಮದುವೆ ಯಾತೋ ರಾಹು ಭುಕ್ತಿಯಲ್ಲಿ ಅಥವಾ ಶನಿ ಭುಕ್ತಿಯಲ್ಲಿ ಆಗಿರ್ತದೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಹೌದಾ ಅಲ್ವಾ ಅಂತ ಗೊತ್ತಾಗುತ್ತೆ ನಿಮಗೆ. ರಾಹು ಭುಕ್ತಿ ನಡೀತಾ ಇರ್ತದೆ, ಆಗ ಮದುವೆ ಆಗಿರ್ತದೆ. ಅಥವಾ ಶನಿ ಭುಕ್ತಿ ನಡೀತದೆ, ಆಗ ಅದೇ ಅಂಥವರೇ ಬಂದಿರ್ತಾರೆ, ಕುಡಿತದ ಚಟವನ್ನು ಇಟ್ಕೊಂಡವರು, ಎಲ್ಲೊಂದು ಕಡೆ ನಶೆ ಮಾಡುವವರು, ಅವರಿಗೆ ಜವಾಬ್ದಾರಿನೇ ಇಲ್ಲದವರು, ಅಂಥವರೆಲ್ಲ ಬಂದಿರ್ತಾರೆ ನಿಮ್ಮ ನಿಮ್ಮ ಕೈ ಹಿಡೀಲಿಕ್ಕೆ. ಹಾಗಾದ್ರೆ ಅಲ್ಲಿನೇ ನಿಮ್ಮ ಮದುವೆ ಜೀವನ ಆರಂಭ ಆಗಿರಬೇಕು ಅಂತ ಒಂದು ಇಂಡಿಕೇಶನ್ ಬೇಕು. ಅದೇ ನೋಡಿ, ಅಲ್ಲಿ ಶನಿ ಅಥವಾ ರಾಹುಗೆ ಕನೆಕ್ಟ್ ಬರಲೇಬೇಕು. ಬಂದಿದ್ದರಿಂದಲೇ ಅವರು ಈ ರೀತಿಯಾಗಿ ಆಡ್ತಾ ಇದ್ದಾರೆ. ಅದು ಬಂದಿಲ್ಲ ಅಂದರೆ ವಿಷಯ ಬೇರೆ ಇರ್ತಾ ಇದ್ರು, ರೈಟ್ ತಾನೆ? ಓಕೆ, ಅರ್ಥ ಮಾಡ್ಕೊಳ್ಳಿ. ಈಗ ಗೊತ್ತಾಯ್ತು, ಈಗ ಕೇತು ದೇಶದಲ್ಲಿ ಏನಾಗುತ್ತೆ, ಶುಕ್ರ ದೇಶದಲ್ಲಿ ಏನಾಗುತ್ತೆ ಗೊತ್ತಾಯ್ತು. ಮದುವೆ ವಿಚಾರದಲ್ಲಿ ಮಾತಾಡಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದನ್ನು ಸ್ವಲ್ಪ ಫಾಲೋ ಮಾಡಿ ಪ್ರಯತ್ನ ಮಾಡ್ಲಿಕ್ಕೆ, ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸುಮ್ಮ ಸುಮ್ಮನೆ ಅಂತೂ ಹೇಳಿರೋದಿಲ್ಲ, ಅಲ್ಲೇನೋ ಎಕ್ಸ್ಪೀರಿಯನ್ಸ್ ಇದೆ, ಅಲ್ಲೇನೋ ನೋಡಿದ್ದೇನೆ ನಾನು, ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕನ್ನಿಸ್ತು, ಅದಕ್ಕೋಸ್ಕರ ಹಂಚ್ಕೊಳ್ತಾ ಇದ್ದೇನೆ, ರೈಟ್ ತಾನೆ? ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ, ನಾಳೆ ತೊಂದರೆ ಯಾರು, ನಾವೇ ಅನ್ಭವ, ನಾವು ಮಾಡಿದ ಕರ್ಮ ನಾವೇ. ಅದಕ್ಕೇ ಕರ್ಮ ಅಂತ ಹೇಳೋದಲ್ಲ, ಮತ್ತೆ ಹೇಳ್ತಾ ಇರ್ತೀರ ನಾನು ಆ ದೇವಸ್ಥಾನಕ್ಕೆ ಹೋಗ್ತೇನೆ, ಈ ದೇವಸ್ಥಾನಕ್ಕೆ ಹೋಗ್ತೇನೆ, ಆ ಮಂತ್ರ ಪಠ ಮಾಡ್ತೀನಿ, ಈ ಪಂದ್ರ ಮಂತ್ರ ಪಠನೆ ಮಾಡ್ತೇನೆ, ಒಂದು ಗಂಟೆ ಪೂಜೆ ಮಾಡ್ತೇನೆ. ನೀವು ಅಷ್ಟೆಲ್ಲ ಮಾಡಿ ಇದನ್ನು ಮಾಡಿದಾಗ ಇದ್ದದ್ದೆಲ್ಲ ಹೊರಟೋಯ್ತು ತಾನೆ. ಈಗ ಏನು ಸಮ ಏನು ಬಂತು ಈಗ ನಿಮಗೆ ಅಷ್ಟೆಲ್ಲ ಮಾಡಿ? ಏನು ಬಂದು ಬರಲಿಲ್ಲ ತಾನೆ ಅಲ್ವಾ? ಅದೆಲ್ಲ ಮಾಡ್ತೀರಾ, ಇಲ್ಲಿ ಹೋಗಿ ಬೇರೆಯವರ ಕಾಲು ಎಳಿತೀರಾ? ಸೊ ಅಲ್ವಾ, ಅದು ಒಳ್ಳೆ ಕೆಲಸ ಅಲ್ಲ ತಾನೆ? ಒಳ್ಳೆ ಲಕ್ಷಣ ಅಂತ ಖಂಡಿತ ಅಲ್ಲ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಲೈಫೇ ಹಾಗೆ ಅಲ್ವಾ? ನಿಮಗೆ ಹೇಗೆ ಬೇಕೋ ಹಾಗೆ ಅದನ್ನು ಪ್ರಿಪೇರ್ ಮಾಡ್ಕೊಳ್ತೀರಿ, ನೀವೇ ಮಾಡ್ಕೊಳ್ತೀರಿ, ಬೇರೆ ಯಾರು ಮಾಡಲ್ಲ. ಓಕೆ, ಗೊತ್ತಾಯ್ತು. ಈಗೇನು ಮಾಡ, ನಿಮ್ಗೆ ಗೊತ್ತಾಯ್ತು. ಈಗ ನೋಡಿ, ನಾನು ಒಂದು ಮಾತಂತೂ ಹೇಳ್ತೇನೆ ನಿಮಗೆ. ನೀವೇನು ಮಾಡಬೇಕಂದ್ರೆ, ವಿಶೇಷ ರೀತಿಯಲ್ಲಿ ಯಾವುದೇ ದೇಶ ಇರಲಿ, ಅಲ್ಲಿ ಕೇತು ಭುಕ್ತಿ ಬಂದಾಗ, ರಾಹು ಭುಕ್ತಿ ಬಂದಾಗ, ಶನಿ ಭುಕ್ತಿ ಬಂದಾಗ ಮದುವೆಗೆ ಪ್ರಯತ್ನ ಬೇಡ ಅಂತ ಹೇಳ್ತೇನೆ ಅಲ್ವಾ? ಕೆಲವೊಮ್ಮೆ ಕೇತು ದಶೆ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಲ್ಲ, ಆದರೂ ಕೂಡ ಕೇತು ದಶೆಯಲ್ಲಿ ಮದುವೆ ಇದ್ದರೆ ಭುಕ್ತಿಯನ್ನು ನೋಡ್ಕೊಳ್ಳಿ. ಭುಕ್ತಿ ಯಾವುದು ಬರ್ತಾ ಉಂಟದ ಅಲ್ವಾ? ಬೇರೆ ಯಾವುದೇ ಭುಕ್ತಿ ಪರವಾಗಿಲ್ಲ, ಕೇತು ರಾಹು ಶನಿ ಈ ಮೂರು ಭುಕ್ತಿಗಳನ್ನು ಹೊರತುಪಡಿಸಿ ಬೇರೆ ಭುಕ್ತಿಯಲ್ಲಿ ಖಂಡಿತ ನೀವು ಪ್ರಯತ್ನ ಮಾಡಿ, ಪರವಾಗಿಲ್ಲ, ಆ ಮೂಮೆಂಟಲ್ಲೇ ಆಗುತ್ತೆ. ಮತ್ತು ಯಾವುದೇ ಭುಕ್ತಿಯಲ್ಲಿ ಪ್ರಯತ್ನ ಮಾಡಬೇಕಾದ್ರೆ ಆ ಭುಕ್ತಿಯ ಪ್ಲಾನೆಟ್ಸ್, ಓಕೆ, ಯಾವ ಪ್ಲಾನೆಟ್ಸ್ನ ಭುಕ್ತಿ ನಡೀತಾ ಉಂಟು ಅದು ನಿಮ್ಮ ಸಪ್ತಮದ ಭಾವಕ್ಕೆ ಕನೆಕ್ಟ್ ಅಂತೂ ಆಗಿರಬೇಕು, ರೈಟ್ ತಾನೆ? ಸಪ್ತಮದ ಕನೆಕ್ಟ್ ಆ ಮೂಮೆಂಟಲ್ಲಿ ಹೋಗಿ ಆತ ಮದುವೆ ಮಾಡಿಸ್ತಾನೆ, ವಿಶೇಷ ರೀತಿಯಲ್ಲಿ ಮಾಡಿಸ್ತಾನೆ, ಪ ತೊಂದರೆ ಇಲ್ಲ ಅಂತ ಹೇಳ್ತಾನೆ. ಸೊ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ ಯಾವ ರೀತಿಯಾಗಿ. ಯಾಕಂದರೆ ಇಲ್ಲಿ ಇನ್ನೊಂದು ಮಾತು ನೆನೆಸ್ಕೊಳ್ಬೇಕು, ಏನಂದರೆ ಯಾವಾಗ ಮದುವೆ ವಿಚಾರ ನಿಮಗೆ ಥಾಟ್ಸ್ ಬರುತ್ತಲ್ಲೋ, ಮದುವೆ ಮಾಡಬೇಕು ಮದುವೆ ಮಾಡಬೇಕು ಅಥವಾ ಮದುವೆ ಆಗಬೇಕಂತ, ಆಗ ಎಲ್ಲೊಂದು ಕಡೆ ಆ ದಶಾಭುಕ್ತಿ ಅದಕ್ಕೆ ಕನೆಕ್ಟ್ ಆಗ್ತಾ ಉಂಟು ಅಂತ ಅರ್ಥ. ಅಲ್ಲೋ ದಶಾಭುಕ್ತಿಗೆ ಏನೋ ಒಂದು ಕಡೆ ಸಪ್ತಮಕ್ಕೆ ಕನೆಕ್ಷನ್ ಬರ್ತಾ ಉಂಟು, ಅದಕ್ಕೆ ನಿಮಗೆ ಥಾಟ್ಸ್ ಏನಂಟು ಜನರೇಟ್ ಆಗಿದೆ. ಈಗ ನಾಲ್ಕನೇ ಮನೆಗೆ ದಶಾಭುಕ್ತಿ ಅಂತರಗಳು ಕನೆಕ್ಟ್ ಆದಾಗ ಒಂದು ಮನೆ ವಿಚಾರ, ಜಾಗದ ವಿಚಾರ, ಗಾಡಿ ವಿಚಾರ ಮನಸ್ಸಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮೊದಲೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಒಂದು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಏನು ಮದುವೆ ವಿಚಾರ ಉಂಟು ಅಥವಾ ಅಲ್ಲಿ ನಿಮ್ಮ ದಶಾನಾಥ ಭುಕ್ತಿನಾಥ ಅಂತರದಲ್ಲಿರುವಂಥ ಪ್ಲಾನೆಟ್ಸ್ ಯಾವುದಾದ್ರೂ ಕೂಡ ಸಪ್ತಮದ ಭಾವಕ್ಕೆ ಕನೆಕ್ಷನ್ ಆದಾಗ ಡೆಫಿನೆಟ್ ಆಗಿ ಆಗ ಮದುವೆ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಒಂದು ವೇಳೆ ದಶಾನಾಥ ಭುಕ್ತಿನಾಥ ಸಪ್ತಮಕ್ಕೆ ಕನೆಕ್ಷನೇ ಇಲ್ಲ, ಬೇರೆಲ್ಲೋ ಕನೆಕ್ಷನ್ ಇದೆ, 100% ಮ್ಯಾರೇಜ್ ಆಗಲ್ಲ. ಸೊ ಅದಕ್ಕೋಸ್ಕರ ಕಾಯಬೇಕಾಗುತ್ತೆ, ಇನ್ನೂ ಸ್ವಲ್ಪ ಸಮಯ ಕಾದು ನೋಡೋಣ, ಬೇರೆ ಭುಕ್ತಿ ಬರುತ್ತೆ, ಅಂತರ ಬರುತ್ತೆ, ಆ ಮೂಮೆಂಟಲ್ಲಿ ನಾವು ಪ್ರಯತ್ನ ಮಾಡೋಣ ಅಂತ ನೀವು ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು. ನಾನು ಇಷ್ಟೊಂದು ಹೇಳ್ತೇನೆ ನಿಮಗೆ, ಯಾರ್ಯಾರಿಗೆಲ್ಲ ಲೈಫು ಮದುವೆ ಲೈಫ್ ತುಂಬಾ ತೊಂದರೆ ಇದೆ ನೋಡ್ಕೊಳ್ಳಿ. ಯಾವ ಭುಕ್ತಿಯಲ್ಲಿ ಮ್ಯಾರೇಜ್ ಆಗಿದ್ರೆ, ಅಥವಾ ಶನಿ ಭುಕ್ತಿ, ಅಥವಾ ರಾಹು ಭುಕ್ತಿ, ಅಥವಾ ಕೇತು ಭುಕ್ತಿ, ಎಕ್ಸಾಕ್ಟ್ ಆಗಿ ಅದರಲ್ಲಿ ಬಂದೇ ಬರುತ್ತೆ, ಅದು ಕನೆಕ್ಷನ್ ಬಂದೇ. ಅದಕ್ಕೋಸ್ಕರ ಅವುಗಳ ಪ್ರಭಾವವನ್ನು ವಿಶೇಷ ರೀತಿಯಲ್ಲಿ ತೋರಿಸಿರುವಂಥ ಇನ್ನು ಕೆಲವೊಮ್ಮೆ ಏನಾಗುತ್ತೆ, ಈಗೋ ಪ್ರಾಬ್ಲಮ್ ಬಂದಿರ್ತದೆ ಅಲ್ವಾ? ಅವರು ಜಗಳ ಮಾಡ್ಕೊಳ್ತಾರೆ, ಈಗೋ ಪ್ರಾಬ್ಲಮ್ ಇರ್ತದೆ, ನಾನು ನೀನು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೂರ್ಯ ಭುಕ್ತಿಯಲ್ಲಿ ಮ್ಯಾರೇಜ್ ಆಗ್ತೀರಾ, ಡೆಫಿನೆಟ್ ಆಗಿರ್ತೀರಿ ಅಂತ ಒಂದು ಇಂಡಿಕೇಶನ್. ಇನ್ನು ಮೆಂಟಲ್ ಟೆನ್ಷನ್ ವಿಪರೀತ ಜಾಸ್ತಿ, ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಯಾವಾಗಲೂ ಸರಿನೇ ಇರೋದಿಲ್ಲ, ರಾತ್ರಿ ಒಂಥರ, ಬೆಳಿಗ್ಗೆ ಒಂಥರ, ಮಧ್ಯಾಹ್ನ ಒಂಥರ, ಅಥವಾ ಚಂದ್ರಭುಕ್ತಿಯಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಮ್ಯಾರೇಜ್ ಆಗಿದೆ ಅಂತ ಮತ್ತೊಂದು ಇಂಡಿಕೇಶನ್ ಇರ್ತದೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಲ್ವಾ? ಶುಕ್ರಭುಕ್ತಿ, ಬುಧ ಭುಕ್ತಿ ಎಲ್ಲ ಪರವಾಗಿಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಗುರುಭುಕ್ತಿ ಕೂಡ ಪರವಾಗಿಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ಗುರು ಭುಕ್ತಿ ನಡೀತಾ ಉಂಟು, ಆವಾಗ ಹುಡುಗ ಅಥವಾ ಹುಡುಗಿಯನ್ನು ನೋಡ್ತೀರಾ, ಆಧ್ಯಾತ್ಮದಲ್ಲಿರುವಂಥವ್ರು ಬರ್ಬೋದು, ಒಳ್ಳೆ ಸಂಸ್ಕಾರವಂತರು ಕೂಡ ಬರ್ಬೋದು, ಬಟ್ ಫ್ಯಾಟ್ ಆಗಿರ್ಬೋದು, ತೋರ್ ಆಗಿರ್ಬೋದು, ಅಂತ ಹುಡುಗ ಹುಡುಗಿ ಸಿಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳಿ. ಸೊ ಇದಕ್ಕೆ ನಿಮಗೆ ಆ ಜ್ಯೋತಿಷದ ನಾಲೆಜ್ ಇದ್ದಾಗ ನೀವು ಇದನ್ನೆಲ್ಲ ಫಾಲೋ ಅಪ್ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಜ್ಯೋತಿಷ ನಾಲೆಜ್ ಇಲ್ಲದಾಗ ಏನು ಮಾಡೋಕ್ಕಾಗಲ್ಲ, ಆಗ ನೀವು ಜ್ಯೋತಿಷರಿಗೆ ಸರೆಂಡರ್ ಆಗಬೇಕಾಗುತ್ತೆ, ಅವ್ರು ಹೇಳಿದಾಗ ಕೇಳಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತಪ್ಪ, ರೈಟ್ ತಾನೆ? ಓಕೆ, ಗೊತ್ತಾಯ್ತು. ಈಗ ಬಂದ್ಬೇಡ, ಈಗ ನಿಮಗೊಂದು ಒಳ್ಳೆ ಹುಡುಗ ಬೇಕು. ಈಗ ದಶಾಭುಕ್ತಿಯನ್ನು ಸೈಡಲ್ಲಿ ಇಟ್ಟುಬಿಡೋಣ, ಒಳ್ಳೆ ಹುಡುಗ ಬೇಕು ಅಥವಾ ಒಳ್ಳೆ ಹುಡುಗಿ ಬೇಕು, ಹೇಗೆ ಅದನ್ನು ನಾವು ಬರುವಂತೆ ಮಾಡುವುದು ಅಲ್ಲ, ಬರಬೇಕು ಅವರು ನಮ್ಮ ಮನೆಗೆ, ಒಳ್ಳೆ ಹುಡುಗ ಅಥವಾ ಒಳ್ಳೆ ಹುಡುಗಿ ಬರಬೇಕು. ಇದಕ್ಕೆ ಮುಖ್ಯ ಕಾರಣ ಏನಂದರೆ ನಿಮ್ಮ ಮನೆಯಲ್ಲಿರುವಂತಹ ಎನರ್ಜಿ ಅಲ್ವಾ. ನಿಮ್ಮ ಮನೆಯಲ್ಲಿ ಎನರ್ಜಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ? ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ಪೇಂಟ್ ಮಾಡದೆ ತುಂಬ ಸಮಯ ಆಯಿತು, ಪೇಂಟೇ ಮಾಡಿಲ್ಲ ಅಲ್ವಾ? ಒಂದು ಎಲ್ಲ ಹಳೆಯ ವಸ್ತುಗಳನ್ನು ಗೋಣಿಯಲ್ಲಿ ಆ ಪ್ಲಾಸ್ಟಿಕ್ ಚೀಲದಲ್ಲೆಲ್ಲ ತುಂಬಿ
ನೀವು ಹುಡುಗಿಗೆ ಹುಡುಗಿಗೆ ಹುಡುಗನನ್ನ ಹುಡುಕಿ ಆ ಹುಡುಗನಿಗೆ ಹುಡುಗಿಯನ್ನ ಹುಡುಕಿ ನಿಮ್ಮ ಮನೆಯಲ್ಲಿ ಏನು ಎನರ್ಜಿ ಇಂಟೋ ಅಂತದ್ದೇ ಅಟ್ರಾಕ್ಟ್ ಆಗಿ ಬಂದಿರ್ತದೆ ಬೇರೆ ಯಾವುದು ಕೂಡ ಬರಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಆ ಮನೆ ಎನರ್ಜಿ ಏನುಂಟು ಅದೇ ರೀತಿ ಬಂದಿರ್ತಾರೆ ಅರ್ಥ ಆಯ್ತಾ ನಿಮಗೆ ಅರ್ಥ ಆಗುತ್ತಾ ಆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಿಮಗೆ ರೈಟ್ ಹಾಗಾದ್ರೆ ಮನೆಯನ್ನು ಏನು ಮಾಡಬೇಕು ಮೊದಲು ಶುಚಿತ್ವ ಮಾಡಬೇಕು ತಾನೇ ಎಲ್ಲ ಕಚರಗಳನ್ನು ತೆಗಿಬೇಕು ತಾನೇ ಗೋಡೆಗೆ ಪೇಂಟ್ ತುಂಬಾ ಚೆನ್ನಾಗಿ ಮಾಡಬೇಕು ತಾನೇ ಮನೆಯನ್ನು ಆಹ್ಲಾದಕರವಾಗಿ ಇಡಬೇಕು ತಾನೇ ಗಲಾಟೆ ಗಿಲಾಟೆ ಅದು ಇದರೆಲ್ಲ ನಿಲ್ಲಿಸಿಬಿಡಬೇಕು ತಾನೇ ಪಾಸಿಟಿವಿಟಿಯನ್ನು ಅಲ್ಲಿ ಹೆಚ್ಚಿಸಬೇಕು ತಾನೇ ಇದೆಲ್ಲ ಮಾಡಿದಾಗ ಅಂತದ್ದೇ ಹುಡುಗ ಅಥವಾ ಹುಡುಗಿ ಬರ್ತಾರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿದೆ ಆತ ಬಂದಂದ್ರೆ ಇಲ್ಲ ಬಂದವರು ಕೂಡ ಅಂತವರೇ ಬರ್ತಾರೆ ನಿಮ್ಮ ಮನೆಗೆ ಅನ್ಯತ ಬರೋದಿಲ್ಲ ಓಕೆನಾ ಅರ್ಥ ಆಗುತ್ತಾ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಯಾಕಂದ್ರೆ ಒಂದು ಎನರ್ಜಿ ಏನುಂಟು ಅಲ್ವಾ ಈಗ ಡಾಕ್ಟರ್ ಡಾಕ್ಟರ್ ಜೊತೆಗೇನೆ ಸೇರ್ಕೊಳ್ಳೋದು ಕಳ್ಳರು ಕಳ್ಳರ ಜೊತೆಗೇನೆ ಸೇರ್ಕೊಂಡಿರ್ತಾರೆ ಅರ್ಥ ಆಯ್ತಾ ಕಳ್ಳರು ಕಳ್ಳರ ಜೊತೆಗೇನೆ ಕೊಲೆಗಡುಕರು ಕೊಲೆಗಡುಕರ ಜೊತೆಗೇನೆ ಸೇರ್ಕೊಂಡಿರ್ತಾರೆ ಕಳ್ಳರು ಕಳ್ಳರ ಜೊತೆಗೆ ಡಾಕ್ಟರ್ ಡಾಕ್ಟರ್ ಜೊತೆಗೆ ಇಂಜಿನಿಯರ್ಸ್ ಇಂಜಿನಿಯರ್ ಜೊತೆಗೆ ಅನ್ನೋದ್ರೆ ಜ್ಯೋತಿಷಿಗಳು ಜ್ಯೋತಿಷಿಗಳ ಜೊತೆಗೆ ಅದೇ ರೀತಿ ನಿಮ್ಮ ಮನೆಯಲ್ಲಿಂದ ಬ್ಯಾಡ್ ಎನರ್ಜಿ ಇದ್ದಾಗ ಬ್ಯಾಡ್ ಎನರ್ಜಿನೇ ಬಂದು ಸೇರ್ಕೊಳ್ಳುತ್ತೆ ಈಗೇನು ಮಾಡ್ತೀರಾ ಏನು ಮಾಡಬೇಕು ತುಂಬಾ ಜನ ಇರ್ತಾರೆ ಮಗಳಿಗೆ ಮದುವೆ ಮಾಡಬೇಕು ಅಮ್ಮ ಒಂದು ಇದಕ್ಕೆ ಪೇಂಟ್ ಮಾಡಿ ಪೇಂಟ್ ಮಾಡು ಒಂದು ಒಂದು ವರ ಫಿಕ್ಸ್ ಆಗಲಿ ಮತ್ತೆ ಹೇಗೂ ಪೇಂಟ್ ಮಾಡ್ಲಿಕ್ಕೆ ಉಂಟು ತಾನೇ ಮತ್ತೆ ಮಾಡು ಅಲ್ವಾ ಆ ರೀತಿ ಅಲ್ವಾ ಅಂತ ಒಂದು ಥಾಟ್ಸ್ ಹಾಗಾದ್ರೆ ಹುಡುಗ ಬಂದವ ಕೂಡ ಶನಿ ಎಫೆಕ್ಟನ್ನು ಹೊಂದಿದವನೇ ಬಂದು ಅಥವಾ ಅವನಿಗೆ ಕೆಲಸ ಸರಿ ಇರುವುದಿಲ್ಲ ಅಲ್ವಾ ಅಥವಾ ಅವನಿಗೆ ಸಂಪಾದನೆ ಸರಿ ಇರುವುದಿಲ್ಲ ಅಥವಾ ಕೆಲಸನೇ ಇರುವುದಿಲ್ಲ ಅಂತವನೇ ಬರ್ತಾನೆ ಏನು ಮಾಡ್ತೀರಿ ಈಗ ಅಲ್ವಾ ಅದಕ್ಕೆ ಗೋಡೆ ಪೇಂಟನ್ನು ಚೆನ್ನಾಗಿ ಅಲಂಕಾರ ಮಾಡಿ ಇಡಬೇಕಪ್ಪ ಗೋಡೆ ಪೇಂಟನ್ನು ಚೇಂಜ್ ಮಾಡಬೇಕಾಗುತ್ತೆ ಅದು ರಾಂಗ್ ಪೇಂಟನ್ನು ಕೊಡ್ಲಿಕ್ಕೆ ಹೋಗಬೇಡಿ ಒಳ್ಳೆ ಪೇಂಟನ್ನು ಕೊಡಿ ತುಂಬ ಚೆನ್ನಾಗಿರ್ತದೆ ಇವತ್ತೇನಾಗುತ್ತೆ ಗೊತ್ತಾ ನಾನು ನೋಡಿದ ಪ್ರಕಾರ ನಾನು ಕೆಲವರಿಗೆಲ್ಲ ಪೇಂಟ್ ಸಜೆಸ್ಟ್ ಮಾಡಿರ್ತೇನೆ ಆಯ್ತಾ ಇಂಥ ಪೇಂಟನ್ನೇ ಹಾಕಬೇಕಂತ ಈ ಪೇಂಟರ್ ಬಂದು ಏನು ಮಾಡ್ತಾರೆ ಗೊತ್ತಾ ಅಮ್ಮ ನಾವು ತುಂಬ ಮನೆಗೆ ಪೇಂಟ್ ಮಾಡಿದ್ದೇವೆ ಇದೊಂದು ವಾಸ್ತು ಪೇಂಟ್ ಅಂತ ಅಲ್ಲಿ ಯೆಲ್ಲೋ ಕಲರ್ ಕೆಲವೊಂದು ಗೋಡೆಗೆ ಆರೆಂಜ್ ಕಲರ್ ಕೆಲವೊಂದು ಗೋಡೆಗೆ ಗ್ರೀನ್ ಕಲರ್ ಅವ್ರಿಗೆ ಬೇಕಾದ ಹಾಗೆ ಓಕೆ ಮನೆ ಯಜಮಾನ ಹೇಳ್ತಾ ಇದ್ದಾನೆ ಏ ಬೇಡಪ್ಪ ಅದು ವಾಸ್ತು ಪ್ರಕಾರ ಅಲ್ಲ ವಾಸ್ತು ಪ್ರಕಾರ ಏನು ಸರ್ ವಾಸ್ತು ಪ್ರಕಾರ ನಾವು ಎಷ್ಟು ಮನೆಗೆಲ್ಲ ಪೇಂಟ್ ಮಾಡಿದೆ ಎಲ್ಲ ಸರಿ ಇದ್ದಾರೆ ತಾನೆ ಇದು ಇದು ಚೆಂದ ಕಾಣ್ತದೆ ಆಯಿತಾ ಅವರ ಹಣ ಅವ್ರದ್ದು ಆ ಸಂಬಳ ಕೊಡೋದು ಅವರು ಪೇಂಟ್ ತಂದು ಕೊಡೋದು ಅವರು ಇವ್ರದ್ದು ಜಬರ್ದಸ್ತಿ ಓಕೆ ಎಲ್ಲ ಹಾಕಿಬಿಟ್ರಿ ಓಕೆ ಬೇಕಾ ಇದೆಲ್ಲ ಅಲ್ವಾ ಜನರು ಅಲ್ಲಿ ಯಜಮಾನ ಏನು ಯಾಕಂದರೆ ಅವರಿಗೆ ತಾನೇ ತೊಂದರೆ ಆಗೋದು ನಾಳೆ ಯಜಮಾನೆ ಅದನ್ನೇ ಕೇಳಬೇಕು ತಾನೇ ಪೇಂಟರ್ಸ್ ಅವ್ರಿಗೆ ಬೇಕಾದಾಗಿ ಪೇಂಟ್ ಎಷ್ಟು ಮನೆಯಲ್ಲಿ ಬೇಕಿದೆಲ್ಲ ಕಂಪ್ಲೇಂಟ್ಸ್ ನಿಮಗೆ ಅಲ್ವಾ ಅಲ್ಲ ಅದು ಅವ್ರಿಗೆ ಬೇಕಾಗದೆ ಕೊಟ್ಟುಕೊಂಡ್ರೆ ಅನುಭವಿಸಿ ಮತ್ತೆ ಈಗ ನಾವೇನು ಮಾಡೋಣ ಅಲ್ವಾ ಅಂತ ಒಂದು ಪರಿ ಓಕೆ ಏನೇ ಇರಲಿ ಸೊ ಅದಕ್ಕೋಸ್ಕರ ಈ ಮನೆಯ ಎನರ್ಜಿಯನ್ನು ಬಹಳ ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದು ವಿಷಯ ಅಂತ ಗೊತ್ತಾಯ್ತು ನಿಮಗೆ ಹಾಗಾದರೆ ನಿಮಗೆ ಒಂದು ಒಳ್ಳೆ ವರ ಬರಬೇಕು ಒಳ್ಳೆ ವಧು ಬರಬೇಕು ಅಂದಾಗ ಮನೆ ಎನರ್ಜಿ ಅಷ್ಟೇ ಪಾಸಿಟಿವ್ ಆಗಿರಬೇಕು ಅಂದಾಗ ಆ ಪಾಸಿಟಿವ್ ವೇಲಿರುವಂತಹವರೇ ನಿಮ್ಮ ಬಳಿಗೆ ಬರ್ತಾರೆ ನಿಮ್ಮ ಮನೆಗೆ ಬರ್ತಾರೆ ಅನ್ನೋದು ಬರಲ್ಲ ಇದು ಪಕ್ಕ ಓಕೆನಾ ಒಂದು ವಿಷಯ ಗೊತ್ತಾಯ್ತು ಎರಡನೇ ವಿಷಯ ನೆನ್ಪಿಟ್ಕೊಳ್ಳಿ ಪೇಂಟ್ ಕೂಡ ಚೆನ್ನಾಗಿದೆ ಮನೆಯಲ್ಲಿ ಹಳೆ ವಸ್ತುಗಳು ಕೂಡ ಇಲ್ಲ ಎಲ್ಲ ಓಕೆ ಪರವಾಗಿಲ್ಲ ಬಟ್ ಮನೆಯಲ್ಲಿ ಜಗಳ ಅಲ್ವಾ ಗಂಡ ಹೆಂಡತಿಗೆ ಜಗಳ ಅಲ್ಲ ಮದುವೆ ವಿಚಾರದಲ್ಲಿ ಜಗಳ ಬೇರೆ ವಿಚಾರದ ಜಗಳ ಏನು ಜಗಳ ಪ್ರತಿದಿನ ಜಗಳ ಬೆಳಿಗ್ಗೆ ಎದ್ದಾಗ ಜಗಳ ಮಧ್ಯಾಹ್ನ ಜಗಳ ಸಂಜೆ ಜಗಳ ಮಲಗುವ ಜಗಳ 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 ಎಲ್ಲ ಜಗಳ ಓಕೆ ಈಗ ಅಷ್ಟು ಇದ್ದು ಕೂಡ ಮನೆ ಪಾಸಿಟಿವಿಟಿಯಾಗಿ ಇದ್ದು ಕೂಡ ನೀವು ಈ ರೀತಿಯಾಗಿ ಜಗಳ ಮಾಡ್ಕೊಳ್ತಾ ಇದ್ದೀರಿ ಅಂದರೆ ಮಂಗಳನ ಎನರ್ಜಿ ನೋಡಿ ಕೆಟ್ಟು ಹೋಯ್ತೀಗ ಓಕೆ ಹಾಗಾದರೆ ಬರುವವರು ಅಂಥವ್ರು ಇರ್ತಾರೆ ಜಗಳ ಮಾಡೋರು ಬಂದಿರ್ತಾರೆ ರೈಟಾ ನಂತರ ನಿಮ್ಮ ಮಗಳ ಜೊತೆಗೆ ಫೈಟಿಂಗ್ ಮಾಡ್ತಾರೆ ಅವ್ರು ಬಂದವರು ಓಕೆ ಅಥವಾ ಮಗನ ಜೊತೆಗೆ ಬಂದವಳು ಫೈಟಿಂಗ್ ಮಾಡ್ತಾಳೆ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಏನು ಮಾಡ್ತೀರಿ ಈಗ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ನಾನು ಅಂತಹ ಸ್ತ್ರೀಯರನ್ನು ನೋಡಿದ್ದೇನೆ ಅದು ಅದು ಹೇಳಿ ಪ್ರಯೋಜನ ಇಲ್ಲ ಅದು ನೀವು ನಂಬಲಿಕ್ಕೇನಿಲ್ಲ ಅಂತಹ ಸ್ತ್ರೀಯರು ಅವರು ಕಾಳಿ ಮಾತೆ ಅಪರಾವತಾರ ಅಬ್ಬಾ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಪಾಪ ಒಬ್ಬ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಗೆ ಒಂದು ಮದುವೆ ಆಗಿದೆ ಒಂದು ಮಗ ಇದ್ದಾನೆ ಅವರದೊಬ್ಬ ಹೆಂಡತಿ ಒಬ್ಬ ಅದು ಎಷ್ಟು ಜೋರು ಅಂದರೆ ಇಡ್ಡಿದ ದಿನ ಗಂಡನಿಗೆ ಬೈತಾ ಇರೋದು ಟಾರ್ಚರ್ ಕೊಡೋದು ತೊಂದರೆ ಕೊಡೋದು ಹೊಡಿಲಿಕ್ಕೆ ಹೋಗೋದು ಆನಂತರ ಪ್ರಾಪರ್ಟಿ ರಿಲೇಟೆಡ್ ಏನೆಲ್ಲ ಕಾಗದ ಅದನ್ನೆಲ್ಲ ಕಬ್ಜ ಮಾಡಿ ಇಟ್ಕೊಂಡಿರುವಂಥದ್ದು ಪ್ರಾಪರ್ಟಿ ಮಾರುವ ಹಾಗಿಲ್ಲ ಅದು ಮಾಡುವ ಹಾಗಿಲ್ಲ ಏನು ಮಾಡುವ ಹಾಗಿಲ್ಲ ರಾತ್ರಿ ಇಡೀ ಜಗಳ ಮಾಡೋದು ಓಕೆ ಮತ್ತೆ ಈ ಗಂಡ ಏನು ಮಾಡ್ತಾನೆ ಗೊತ್ತಾ ಆ ಹೆಂಡತಿಗೆ ಹೋಗಿ ಕಾಲಿಗೆ ಬಿದ್ದಿರ್ತಾನೆ ಅಪ್ಪ ತಪ್ಪಾಯ್ತಮ್ಮ ನಮ್ದು ನಾವು ಏನು ಮಾಡೋದಿಲ್ಲ ಆ ನಂತರ ಹೋಗಿ ಶಾಂತ ಆಗ್ತಾ ಅಲ್ಲಿವರೆಗೆ ಶಾಂತ ಆಗ್ತದೆ ಅಂತಹ ಹೆಂಗಸರನ್ನು ನೋಡಿದ್ದೀನಿ ಅಬ್ಬಾ ದೇವರೇ ಅವರೆಲ್ಲ ಹೇಗೆ ಜೀವನ ಮಾಡ್ತಾರೋ ಅದು ಯಾಕೆ ಈ ಭೂಮಿಗೆ ಬಂದಿದ್ದಾರೋ ಪರಮಾತ್ಮನಿಗೆ ಗೊತ್ತಪ್ಪ ಅಂಥ ಒಂದು ಪರಿಸ್ಥಿತಿ ರೈಟ್ ಅವರನ್ನ ಗಡಿಯಲ್ಲಿ ನಿಲ್ಲಿಸಬೇಕು ನಾನು ಹೇಳಬೇಕಾದ್ರೆ ಅಲ್ವಾ ಗಡಿಯಲ್ಲಿ ಒಬ್ಬ ಶತ್ರು ಕೂಡ ಒಳಗೆ ಬರಲಿಕ್ಕಿಲ್ಲ ಅಂಥ ಪರಿಸ್ಥಿತಿ ಓಕೆ ಸೊ ಅವರೆಲ್ಲ ಎನರ್ಜಿಯನ್ನು ಅಲ್ಲಿ ಹಾಳು ಮಾಡ್ಕೊಳ್ಳಿಕ್ಕೆ ಅಂಥ ಸಂದರ್ಭದಲ್ಲಿ ಆ ಮನೆ ಎನರ್ಜಿನೇ ಹಾಗೆ ಕ್ರಿಯೇಟ್ ಆಗಿದೆ ಸೊ ಬರುವವರು ಎಂಥವ್ರು ಇರ್ಬೋದು ಹೇಳ್ಕೊಳ್ಳಿ ನೋಡಿಕೊಳ್ಳಿ ಬಂದವರು ಹೇಗಿರ್ತಾರೆ ಅಲ್ವಾ ಅದೇ ರೀತಿ ಇರ್ತಾರೆ ತಾನೆ ಅದಕ್ಕೇನು ಹೇಳೋದು ಮನೆಯಲ್ಲಿ ಎಷ್ಟು ಪಾಸಿಟಿವ್ ವೈಬನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ತೀರಾ ಎಷ್ಟು ಪಾಸಿಟಿವಿಟಿಗೆ ನೀವು ಕೂಡ ಇರ್ತೀರಾ ಅಲ್ವಾ ಆಗೇನಾಗುತ್ತೆ ಬರುವವರು ಕೂಡ ಅಂಥವರೇ ಇರ್ತಾರೆ ಸುಸಂಸ್ಕೃತವಾಗಿ ಇದ್ದರೆ ಸುಸಂಸ್ಕೃತವಾಗಿದ್ದವರೇ ಬಂದಿರ್ತಾರೆ ಅನ್ನೋದೇ ಯಾರು ಬರಲ್ಲ ಅದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ ನಮ್ಮ ಮನೆ ಎನರ್ಜಿನೇ ನಮಗೆ ಅದು ಅವರನ್ನು ಅಟ್ರಾಕ್ಟ್ ಮಾಡಿ ತೆಗೆದುಕೊಂಡು ಬಂದಿರ್ತದೆ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಸ್ ದ ಮೋಸ್ಟ್ ಫೇವರಬಲ್ ತುಂಬ ಫೇವರಬಲ್ ಥಿಂಗ್ಸ್ ಅಂತ ಹೇಳ್ತೇನೆ ಎಲ್ಲ ರೀತಿಯಲ್ಲಿ ಕೂಡ ಇದು 100% ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ನೀವು ಆ ರೀತಿಯಾಗಿ ಅದನ್ನೆಲ್ಲ ಫಾಲೋ ಮಾಡಿದಂತಹ ಮೂಮೆಂಟಲ್ಲಿ ಅಲ್ವಾ ಇನ್ನೊಂದು ಮಾತ್ರ ನೆನ್ಪಿಟ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಮದುವೆ ಆಗಬೇಕಾ ಮಗನಿಗೆ ಅಥವಾ ಮಗಳಿಗೆ
ಮನೆಯಲ್ಲಿ ಚೇಂಜಸ್ ಮಾಡದೆ ಮದುವೆ ಆಗುವುದಿಲ್ಲ 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 ಇದು ನೆನಪಿಟ್ಕೊಳ್ಳಿ ಯಾವತ್ತಿದ್ರು ಕೂಡ ನೀವು ಏನು ಮಾಡ್ತೀರಾ ಒಂದು ಈಗ ಕೆಲವರಿಗೆಲ್ಲ ಮದುವೆ ಫಿಕ್ಸ್ ಆಗಿರ್ತದೆ ಪರವಾಗಿಲ್ಲ ಮದುವೆ ಫಿಕ್ಸ್ ಆದದ್ದಾಯಿತು ಪೇಂಟ್ ಮಾಡಿದ ನಂತರನೇ ಮದುವೆ ಆಗೋದು ಮನೆಯಲ್ಲಿ ಸಮಥಿಂಗ್ ಏನೋ ಚೇಂಜಸ್ ಮಾಡಿದ್ರೆ ಮದುವೆ ಆಗೋದು ಅನ್ಯಥಾ ಮದುವೆ ಆಗುವುದಿಲ್ಲ ನೀವು ಒಂದು ಕೆಲಸ ಮಾಡಬೇಕಾದ್ರೆ ಮದುವೆ ಫಿಕ್ಸ್ ಆಯಿತು ಅಂತ ಇಟ್ಕೊಳ್ಳೋಣ ಮನೆಗೆ ಪೇಂಟ್ ಅನ್ನು ಮಾಡಬೇಡಿ ಅಂತ ಹೇಳ್ತೇನೆ ಓಕೆ ಮನೆಗೆ ಪೇಂಟ್ ಮಾಡಬೇಡಿ ಏನು ಮಾಡಬೇಡಿ ಹಾಗೆ ಏನು ಇಟ್ಟುಬಿಡಿ ಕಚ್ಚರ ಎಲ್ಲ ಅಲ್ಲಲ್ಲಿ ಉಂಟು ಅಂತ ಇಟ್ಕೊಳ್ಳೋಣ ನೋಡೋಣ ಮದುವೆ ಆಗಲಿ ಈಗ ಚಾನ್ಸೇ ಇಲ್ಲ ಅಂತ ಹೇಳಿ ಮದುವೆ ಆಗಲಿ ಮದುವೆ ಡೇಟ್ ಡೇಟ್ ಪೋಸ್ಟ್ಪೋನ್ ಆಗ್ಬೋದು ಅಥವಾ ಹುಡುಗ ಅಥವಾ ಹುಡುಗಿಗೆ ಯಾರಿಗಾದರೂ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅದಕ್ಕೋಸ್ಕರ ಮನೆಯಲ್ಲಿ ಚೇಂಜಸ್ ಬಂದ ತಕ್ಷಣವೇ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಾ ಅನ್ಯಥಾ ಆಗಲ್ಲ 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 ಇದು ಯಾವತ್ತಿಗೂ ಬರೆದಿಟ್ಕೊಳ್ಳಿ ನೆನಪಿಟ್ಕೊಳ್ಳಿ ತುಂಬ ಚೆನ್ನಾಗಿ ಹಾಗಾದರೆ ಮಕ್ಕಳಿಗೆ ಮದುವೆ ಆಗಬೇಕು ಮನೆ ಪೇಂಟನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆಯ್ತಾನೆ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಜಾತಕದಲ್ಲಿ ವಿಪರೀತ ದೋಷ ಇದ್ದಾಗ ಈಗ ಆರನೇ ಮನೆಯಲ್ಲಿ ಶನಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಶನಿ ದಶ ನಡೀತಾ ಉಂಟು ಡಿಸ್ಟರ್ಬೆನ್ಸ್ ಆಗುತ್ತೆ ಡೆಫಿನೆಟ್ ಆಗಿ ಅದು ನಿಮ್ಮ ಕರ್ಮ ಏನೂ ಮಾಡೋಕ್ಕಾಗಲ್ಲ ಸೊ ಆ ಕರ್ಮವನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಕೆಲವೊಮ್ಮೆ ಉಂಟು ಅದಕ್ಕೆ ತಕ್ಕ ರೀತಿಯಲ್ಲಿ ಸೊಲ್ಯೂಷನ್ ಕೊಡ್ಬೋದು ತುಂಬಾ ಕೆಲವೊಮ್ಮೆ ಸೊಲ್ಯೂಷನ್ ಕೊಟ್ಟು ಕೂಡ ವರ್ಕ್ ಆಗಲ್ಲ ಅಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತದೆ ಸೊ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ ತುಂಬ ಫೇವರಬಲ್ ದ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಸೊ ಇದೆಲ್ಲ ಕೆಲವು ಟೆಕ್ನಿಕ್ಸ್ ಅಂತ ಹೇಳ್ತೇನೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಕಾಲಿಡಬೇಕು ಮಗಳಿಗೆ ಮಗನಿಗೆ ಮದುವೆ ಮಾಡಬೇಕು ಹಾಗಾದರೆ ನಾವು ಏನು ಮಾಡಬೇಕು ನಮ್ಮ ಮನೆಯನ್ನು ಹೇಗೆ ಇಟ್ಕೊಳ್ಬೇಕು ನಮ್ಮ ಬಿಹೇವಿಯರ್ ಹೇಗಿರಬೇಕು ಮನೆಯಲ್ಲಿ ಯಾವ ವೈಬನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಸೊ ಇದೆಲ್ಲ ನಮಗೆ ಗೊತ್ತಿರಬೇಕು ಆಗ ಮಾತ್ರ ಹೋಗಿ ಅಂಥವ್ರು ಅಟ್ರಾಕ್ಟ್ ಆಗಿ ಬಂದಿರ್ತಾರೆ ಅನ್ಯಥಾ ಆಗೋದಿಲ್ಲ ಓಕೆನಾ ಇಷ್ಟು ವಿಚಾರ ಗೊತ್ತಾಯ್ತು ನಿಮಗೆ ಓಕೆ ನೆಕ್ಸ್ಟ್ ಬಂದ್ಬೇಡ ಮೇಷಲಗ್ನದವ್ರಿಗೆ ರೈಟ್ ಮೇಷಲಗ್ನ ಈಗ ಮೇಷಲಗ್ನದವ್ರಿಗೆ ಮದುವೆ ಆಗಬೇಕು ಅಂದರೆ ಇಟ್ಕೊಳ್ಳೋಣ ಓಕೆ ಮೇಷಲಗ್ನ ಮದುವೆ ಆಗಬೇಕು ನಾನು ಹೇಳ್ತೀನಿ ಮೇಷಲಗ್ನದವರು ಯಾವಾಗ ಒಂದು ಗಾಡಿ ಪರ್ಚೇಸ್ ಮಾಡ್ತಾರೆ ರೈಟ ಯಾವಾಗ ಗಾಡಿ ಪರ್ಚೇಸ್ ಮಾಡ್ತಾರೆ ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ತಾಯಿಯನ್ನು ತುಂಬ ಚೆನ್ನಾಗಿ ಎಲ್ಲರೂ ನೋಡ್ಕೊಳ್ಬೇಕು ಓಕೆ ಮೇಷಲಗ್ನದವರಂತಲ್ಲ ತಾಯಿಯನ್ನು ಚೆನ್ನಾಗಿ ನೋಡಿ ಗಾಡಿ ಪರ್ಚೇಸ್ ಮಾಡ್ತಾರೆ ಅದು ಜಾಗ ಪರ್ಚೇಸ್ ಅಥವಾ ಸುಖದ ಸಂಬಂಧ ಯಾವುದೇ ವಸ್ತುಗಳನ್ನು ಅವರ ದುಡ್ಡಿನಿಂದ ಖರೀದಿ ಮಾಡಿ ಮನೆಗೆ ತರ್ತಾರೆ ಆ ಮೂಮೆಂಟಲ್ಲಿ ಮದುವೆ ಫಿಕ್ಸ್ ಆಗುತ್ತೆ ರೈಟ ಮದುವೆ ಫಿಕ್ಸ್ ಆಗಿಲ್ಲ ಅನ್ನುವರಿಗೆ ಇದೊಂದು ಟಿಪ್ಸ್ ಓಕೆ ಮೇಷಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಅಲ್ವಾ ಅಥವಾ ಮನೆ ಕಟ್ಟಿಸಿ ನೀವು ಪರವಾಗಿಲ್ಲ ಮನೆ ರಿಪೇರಿ ಮಾಡಿಸಿ ಪರವಾಗಿಲ್ಲ ಒಂದು ವಾಹನ ಪರ್ಚೇಸ್ ಮಾಡಿ ಪರವಾಗಿಲ್ಲ ಅಥವಾ ಸುಖ ಸಂಬಂಧ ವಸ್ತುಗಳನ್ನು ಮನೆಗೆ ತನ್ನಿ ಪರವಾಗಿಲ್ಲ ತಾಯಿ ಆಶೀರ್ವಾದ ವಿಶೇಷ ಪಡ್ಕೊಳ್ಳಿ ಪರವಾಗಿಲ್ಲ ಅದು ಆಗಿ ವಿದಿನ್ 4 ಮಂತ್ ಒಳಗೇ ಮದುವೆ ಫಿಕ್ಸ್ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಅಥವಾ 4 ವಾರ ಅಥವಾ 4 ವಾರ ಅಥವಾ 4 ತಿಂಗಳು ಅಷ್ಟರೊಳಗೇ ನಿಮ್ಮ ಮದುವೆ ಫಿಕ್ಸ್ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಕ್ರಿಯೇಟ್ ಆಗಿದೆ ಇಷ್ಟೊಂದು ನೆನಪಿಟ್ಕೊಳ್ಳಿ ನಮ್ಮ ಮೇಷಲಗ್ನದವರು ವಿಶೇಷ ರೀತಿಯಲ್ಲಿ ತನ್ನ ಸಂಗಾತಿ ಜೊತೆಗೆ ವಿಶೇಷವಾಗಿ ಒಂದು ಅಟ್ಯಾಚ್ಮೆಂಟಲ್ಲಿ ಬಂದುಬಿಡ್ತಾರೆ ವಿಶೇಷ ರೀತಿಯಲ್ಲಿ ಇಮೋಷ್ನಲಾಗಿ ಅವರು ಕನೆಕ್ಟ್ ಆಗಿರ್ತಾರೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥದ್ದು ಅದರ ಜೊತೆಗೆ ಅಲ್ಲಿ ಮೇಜರ್ ಆಗಿ ವರ್ಕ್ ಆಗುವಂಥದ್ದು ಪ್ರಾಪರ್ಟಿ ಓಕೆ ಪ್ರಾಪರ್ಟಿ ಮನೆ ಇದೇ ಮೇಜರ್ ಆಗಿ ವರ್ಕ್ ಆಗುವಂಥ ನಿಮಗೆ ಒಳ್ಳೆ ಪ್ರಾಪರ್ಟಿ ಇದೆ ಒಳ್ಳೆ ಮನೆ ಇದೆ ಅಥವಾ ನೀವು ಪರ್ಚೇಸ್ ಮಾಡಿದ್ದೀರಾ ಅಂದಾಗ ಮದುವೆ ಬೇಗನೆ ನಡೀತದೆ ಒಂದು ವೇಳೆ ನೆನ್ಪಿಟ್ಕೊಳ್ಳಿ ಮೇಷಲಗ್ನದವರಿಗೆ ನೀವೊಬ್ಬ ಗಂಡು ಮಗು ಅಂತ ಇಟ್ಕೊಳ್ಳೋಣ ನೀವೊಬ್ಬ ಗಂಡಸು ನೀವು ಮೇಷಲಗ್ನ ನಿಮಗೆ ಮನೆ ಇಲ್ಲ ಬಾಡಿಗೆ ಮನೆಯಲ್ಲಿದ್ದೀರಿ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು ಗೊತ್ತಿಲ್ಲ ಮನೆ ಮಾಡಲಿಕ್ಕೆ ಏನು ಮಾಡಬೇಕಾದ್ರೆ ನಿಮ್ಮ ವೈವಾಹಿಕ ಜನ ಸರಿ ಇಲ್ಲ ಅಂತ ಆಯ್ತು ಓಕೆನಾ ನಿಮ್ಮ ವೈವಾಹಿಕ ಜನ ಎಲ್ಲೊಂದು ಕಡೆ ಪ್ರಾಬ್ಲಮ್ಗಳಾಗಿದೆ ಅಂತ ಆಯ್ತು ಯಾವಾಗ ಫಿಕ್ಸ್ ಆಗಿ ನೀವೊಂದು ಪ್ರಾಪರ್ಟಿಯನ್ನು ಮಾಡ್ತೀರಾ ಖರೀದಿ ಮಾಡ್ತೀರಾ ನಿಮ್ಮ ಹೆಸರಿಗೆ ಆ ಪ್ರಾಪರ್ಟಿ ಬಂದುಬಿಡ್ತದೆ ಆ ಮೂಮೆಂಟಲ್ಲಿ ಪರವಾಗಿಲ್ಲ ಡೆಫಿನೆಟ್ ಆಗಿ ಅದು ಮುಂದೆ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಡೆಫಿನೆಟ್ ಆಗಿ ಓಕೆನಾ ಸೊ ಟ್ರೈ ಮಾಡಿ ನೋಡಿ ಅಂತ ಹೇಳಿ ಹೌದಾ ಅಲ್ವ ಅಂತ ಗೊತ್ತಾಗುತ್ತೆ ನಿಮಗೆ ರೈಟ್ ಯಾರೆಲ್ಲ ಮೇಷಲಗ್ನದವರಿದ್ದಾರೆ ನೀವು ಮದುವೆ ಆಗಬೇಕಾದ್ರೆ ಏನು ಪರ್ಚೇಸ್ ಮಾಡಿದ್ದೀರಾ ಏನು ಮಾಡಿದ್ದೀರಾ ನೀವು ಮನೆಗೆ ಬೇಕಾಗಿ ಸೊ ಅದರ ಮುಖಾಂತರ ನಿಮಗೆ ಮದುವೆ ಆಗಿರ್ತದೆ ವಿಶೇಷವಾಗಿ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ್ಬೇಡ ವೃಷಭಲಗ್ನದವ್ರಿಗೆ ಈ ವೃಷಭಲಗ್ನದವ್ರಿಗೆ ಹೇಗಪ್ಪ ಮದುವೆ ಆಗುತ್ತೆ ಅವರಿಗೆ ಒಂದು ಮದುವೆ ಆಗಬೇಕೀಗ ಇಚ್ಛೆ ಇರ್ತದೆ ಮದುವೆ ಆಗಬೇಕು ಅದು ಇದು ಅಂತ ಆ್ಯಕ್ಚುಲಿ ವೃಷಭಲಗ್ನದವ್ರಿಗೆ ಸ್ವಲ್ಪ ಎಜುಕೇಷನ್ ಸ್ವಲ್ಪ ಹೈಯರ್ ಲೆವೆಲ್ ಎಜುಕೇಷನ್ ಬೇಕು ಅಲ್ಲೋ ಓದ್ಕೊಂಡಿರಬೇಕು ತುಂಬ ಚೆನ್ನಾಗಿ ಇವರಿಗೆಲ್ಲ ಫ್ರೆಂಡ್ಸ್ ಲೆವೆಲಲ್ಲಿ ಮದುವೆ ಆಗುವಂಥ ಯೋಗ ಸ್ವಲ್ಪ ಜಾಸ್ತಿ ವೃಷಭಲಗ್ನದವ್ರಿಗೆ ಫ್ರೆಂಡ್ಸ್ ಲೆವೆಲ್ ಯಾರೋ ಒಂದು ಫ್ರೆಂಡ್ಸ್ ಬಂದಿರ್ತಾರೆ ಅಥವಾ ಒಂದು ಪ್ರೀತಿ ಪ್ರೇಮ ಅಂತ ಏನೋ ಒಂದು ಹುಟ್ಟಿರ್ತದೆ ಅದರ ಮುಖಾಂತರ ಮದುವೆ ಆಗುವಂಥ ಸಾಧ್ಯತೆಗಳು ಅದು ಕೂಡ ಹಠ ಕಟ್ಟಿ ಮದುವೆ ಆಗುವಂಥ ಸಾಧ್ಯತೆಗಳನ್ನು ಕೂಡ ನಾನು ನೋಡಿದ್ದೇನೆ ಸೊ ಹಠ ಕಟ್ಟಿ ಮದುವೆ ಆಗ್ತಾರೆ ನನಗೆ ಬೇಕೇ ಬೇಕು ಬೇಕೇ ಛಲವನ್ನು ಹೊತ್ತುಕೊಂಡೆ ಮದುವೆ ಆಗ್ತಾರೆ ಸೊ ಇದು ತಪ್ಪಂತೂ ಖಂಡಿತ ಅಲ್ಲ ಬಟ್ ನಾನು ಹೇಳೋದಾದರೆ ನಿಮಗೆ ಒಂದು ಮದುವೆ ಜನ ಚೆನ್ನಾಗಿರಬೇಕು ಮದುವೆ ಆಗಬೇಕಂದಾಗ ದಯವಿಟ್ಟು ಸ್ಟಡಿ ಮಾಡಿ ಅಂತ ಹೇಳ್ತಾರೆ ನಿಮಗೇನು ಸ್ಟಡಿ ಮಾಡಲಿಕ್ಕೆ ನೀವೇನು ಬೇಕಾದರೂ ಮಾಡಿ ಒಟ್ಟಾರೆಂದು ಸ್ಟಡಿ ಮಾಡಬೇಕು ನೀವು ಹೈಯರ್ ಎಜುಕೇಷನ್ಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಇದನ್ನೆಲ್ಲ ಮಾಡಿದಾಗ ಡೆಫಿನೆಟ್ ಆಗಿ ನಿಮಗೆಲ್ಲ ಒಂದು ಕಡೆ ಮದುವೆ ಆಗುವಂಥ ಯೋಗ ಭಾಗ್ಯ ಜಾಸ್ತಿನೇ ಕ್ರಿಯೇಟ್ ಆಗುತ್ತೆ ಅಥವಾ ಮದುವೆ ಫಿಕ್ಸ್ ಆಗುತ್ತೆ ಡೆಫಿನೆಟ್ ಆಗಿ ಅದನ್ನು ಮಾಡಿಲ್ಲ ಅಂದಾಗ ಮದುವೆ ಫಿಕ್ಸ್ ಆಗೋದು ಸ್ವಲ್ಪ ಕಷ್ಟ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂತ ಹೇಳ್ತಾರೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಗೊತ್ತಾಯ್ತು ಹಾಗಾದರೆ ಇದು ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಿದೆ ಅನಂತರ ನಿಮಗೆ ಮದುವೆ ಆಗಬೇಕಾದ್ರೆ ನಿಮ್ಮ ಸ್ನೇಹಿತರು ಯಾರು ಇರ್ತಾರೆ ಅಲ್ವಾ ನಿಮ್ಮ ಸರೌಂಡಿಂಗ್ಸ್ ಅವರ ಮುಖಾಂತರ ವರ ಅಥವಾ ವಧುವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ ಅದು ಕೂಡ ನಿಮಗೆ ಅಲ್ಟಿಮೇಟ್ ಆದಂಥ ಸಕ್ಸಸ್ಸನ್ನು ಕೊಡುವ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂದರೆ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಒಟ್ಟಾರೆ ನೋಡಿ ವೃಷಭ ಲಗ್ನ ಮ್ಯಾರಿಡ್ ಲೈಫ್ ಸ್ವಲ್ಪ ತೊಂದರೆ ಇರ್ತದೆ ಸೊ ಬಟ್ ನೀವು ಯಾವತ್ತೂ ಕೂಡ ಏನಾದರೂ ಒಂದು ಕಲೀಲಿಕ್ಕೆ ಪ್ರಯತ್ನ ಮಾಡಿದಾಗ ಯಾವುದೋ ಒಂದು ವಿಚಾರನ ಕಲಿತಾ ಹೋದಾಗ ಏನಾಗುತ್ತೆ ನೀವು ಅಲ್ಲಿ ಸ್ಟ್ರಾಂಗ್ ಆಗಿಬಿಡ್ತೀರಿ ಹಾಗೇನಾಗುತ್ತೆ ನಿಮ್ಮ ಮದುವೆ ಜೀವನ ಏನೋ ಅದು ಸುಗಮವಾಗಿ ಸಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸುಗಮವಾಗಿ ಸಾಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ
ನಮ್ಮ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಿದೆ. ಮಿಥುನ ಲಗ್ನದವರ ಮದುವೆ ಜನ ಚೆನ್ನಾಗಿ ಇರುವುದು ಸ್ವಲ್ಪ ಕಷ್ಟ, ತುಂಬ ಸುಲಭ ಅಂತ ಖಂಡಿತ ಅಲ್ಲ, ಆದರೆ ಇರಬೇಕು. ಹೇಗೆ ಇರ್ತದೆ ರೈಟ್, ನಾನು ಹೇಳಿಕೊಡ್ತೇನೆ ಟೆಕ್ನಿಕ್ಸ್, ಅದನ್ನು ಫಾಲೋ ಮಾಡಿ, ಆಗ ನಿಮ್ಮ ವೈವಾಹಿಕ ಜೀವನ ಏನುಂಟು ಅದು ಡೆಫಿನೆಟ್ ಆಗಿ ಒಂದು ಒಳ್ಳೆ ವೇಯನ್ನು ವೇಯಲ್ಲಿ ಹೋಗುವಂಥ ಯೋಗ ಭಾಗ್ಯತೀರಿ. ಇಲ್ಲಾಂದರೆ ಮದುವೆ ಜನ ಮಿಥುನ ಲಗ್ನದ ಮದುವೆ ಜನ ಯಾವಾಗಲೂ ನೋಡಿದ್ರೆ ಕಾಂಟ್ರೋವರ್ಸಿನೇ, ಯಾವಾಗ ನೋಡಿದ್ರೆ ಡಿಸ್ಪ್ಯೂಟೆ, ಯಾವಾಗ ನೋಡಿದ್ರೆ ತೊಂದರೆನೇ, ಅಥವಾ ಆರೋಗ್ಯದ ಸಮಸ್ಯೆ. ಇದು ಬಂದೇ ಬರ್ತದೆ, ಅದು ಡಿಸ್ಪ್ಯೂಟ್ ಬರುತ್ತೆ, ಏನಿಲ್ಲ ಸರಿಯಾಗಿದ್ದೇವೆ, ಆರೋಗ್ಯದ ಸಮಸ್ಯೆ ಬಂತು, ಬಾರಿ ಬಾರಿಗೂ ಹಾಸ್ಪಿಟಲ್ಗೆ ಹೋಗ್ತಾ ಬನ್ನಿ. ಓಕೆ, ಈಗ ಮಿಥುನ ಲಗ್ನದವರಿಗೆ ಮದುವೆ ಆಗಬೇಕು, ಏನಪ್ಪ ಮಾಡಬೇಕು ಇವರು? ಹಲೋ ಮಿಥುನ ಲಗ್ನ, ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ, ಮದುವೆನೇ ಆಗ್ತಾ ಇಲ್ಲ. ಸೊ ಏನು ಮಾಡ್ಬೋದು? ನಾನು ಹೇಳೋದಾದರೆ ನೀವೇನು ಮಾಡಿ ಅಂದರೆ, ಯಾವುದಾದ್ರೂ ಹಾಸ್ಪಿಟಲ್ಗೆ ಹೋಗಿ, ಹೆಚ್ಚಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ, ಅಲ್ಲಿ ಹೋಗಿ ಮಂಗಳವಾರ ದಿವಸ, ವಿಶೇಷ ರೀತಿಯಲ್ಲಿ ಮಂಗಳವಾರ ದಿವಸ ಹೋಗಿ ಅಥವಾ ಸೋಮವಾರ ದಿವಸ ಕೂಡ ಪರವಾಗಿಲ್ಲ, ಹೋಗಿ ಅಲ್ಲಿ ಹೋಗಿ ಏನು ಮಾಡಿ ಅಂದರೆ, ಅಲ್ಲಿ ಬಟ್ ಯಾರಿಗಾದರೂ ಟ್ರೀಟ್ಮೆಂಟ್ಗೆ ಕಷ್ಟ ಇರ್ತದೆ, ಟ್ರೀಟ್ಮೆಂಟ್ಗೆ ಕಷ್ಟ ಇರ್ತದೆ, ಔಷಧಿ ತರಲಿಕ್ಕೆ ಹಣ ಇರುವುದಿಲ್ಲ, ಏನೋ ತೊಂದರೆ ಆಗಿರ್ತದೆ, ಪಾಪ ಅವರಿಗೆ ಅವರಿಗೆ ನಿಮ್ಮ ಖರ್ಚಿನಿಂದ ಹಣ ಔಷಧಿಯನ್ನು ತೆಗೆದುಕೊಡಿ. ಓಕೆ, ನಿಮ್ಮ ಖರ್ಚು ಔಷಧಿಯನ್ನು ತೆಗೆದುಕೊಡಿ, ಇದನ್ನು ಸ್ವಲ್ಪ ದಿನ ಫಾಲೋ ಮಾಡ್ತಾ ಹೋಗಿ. ಯಾರಿಗಾದರೂ ಪಾಪದವ್ರಿಗೆ ಔಷಧಿ ತೆಗೆದುಕೊಡಿ, ಅವ್ರಿಗೆ ಏನಾದರೂ ಸಹಾಯ ಮಾಡಿ, ಅದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿನೇ ಸಹಾಯ ಮಾಡಿ. ಯಾಕಂದರೆ ಅಲ್ಲಿ ಕೆಲವರಿಗೆಲ್ಲ ಹೊರಗಿನಿಂದ ಇಂಜೆಕ್ಷನ್ ಅದು ಇದು ತರುವುದಿರ್ತದೆ, ಪಾಪ ಅವ್ರದ್ದು ದುಡ್ಡು ಇರುವುದಿಲ್ಲ, ಕಾಯ್ತಾ ಇರ್ತಾರೆ ಯಾರಾದರೂ ಕೊಡ್ತಾರಂತ. ಸೊ ಆಗ ನೀವು ಹೋಗಿ ಅವರ ಬಳಿಗೆ ನೀವು ಹೋಗಿ ಅವ್ರದ್ದು ಚೀಟಿಯನ್ನು ತೆಗೆದುಕೊಂಡು ಆ ಒಂದು ಔಷಧಿಯನ್ನು ಪಡ್ಕೊಂಡು ಬಂದು ಅವರಿಗೆ ನೀವು ಖುದ್ದಾಗಿ ಕೊಟ್ಟಾಗ ಏನಾಗುತ್ತೆ, ಮಿಥುನ ಲಗ್ನದವರಿಗೆ ಮದುವೆ ಆಗುವ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಓಕೆ, ಸೇವೆ ಮಾಡದೆ ಮದುವೆ ಭಾಗ್ಯ ಕ್ರಿಯೇಟ್ ಆಗಲ್ಲ. ಮಿಥುನ ಲಗ್ನದವರು ಯಾವತ್ತೂ ನೆನಪಿಟ್ಕೊಳ್ಬೇಕು. ಓಕೆನಾ, ಸೇವೆ ಮಾಡಿಲ್ಲ ಅಂದರೆ ಮದುವೆ ಇಲ್ಲ ನಿಮಗೆ, ಸೇವೆ ಮಾಡಿದ್ರೇ ಮದುವೆ ಒಂದು ಅದಾಯ್ತು. ಓಕೆ, ಈಗ ಮದುವೆ ಆಯ್ತೀಗ, ಮದುವೆ ಆದ ನಂತರ ಡಿಸ್ಪ್ಯೂಟ್ ಆಗಬಾರ್ದು, ಈ ಸೇವೆಯನ್ನು ಕಂಟಿನ್ಯೂ ಮಾಡಬೇಕು ನೀವು. ಓಕೆನಾ, ನಿಮ್ಮ ಮಿಥುನ ಲಗ್ನದವರಿಗೆ ಇದು ಬೇಕೇ ಬೇಕು. ಯಾವಾಗ ಅಥವಾ ತಾಯಿ ಸೇವೆಯನ್ನು ಮಾಡಬೇಕು, ತಾಯಿ ಜೊತೆ ಡಿಸ್ಪ್ಯೂಟ್ ಇರಬಾರ್ದು. ನಿಮಗೆ ಎಲ್ಲ ತಾಯಿ ಜೊತೆನೇ ಡಿಸ್ಪ್ಯೂಟ್ ಇರುವಂಥದ್ದು, ತಾಯಿ ಜೊತೆ ಡಿಸ್ಪ್ಯೂಟ್ ಇರ್ತದೆ, ಮನೆ ವಿಚಾರ ಡಿಸ್ಪ್ಯೂಟ್ ಇರ್ತದೆ, ಜಾಗದ ವಿಚಾರ ಡಿಸ್ಪ್ಯೂಟ್ ಇರ್ತದೆ, ತೊಂದರೆ ಕ್ರಿಯೇಟ್ ಆಗಿರ್ತದೆ, ಪ್ರಾಥಮಿಕ ಹಂತದ ಎಜುಕೇಷನ್ಗೆ ಡಿಸ್ಟರ್ಬೆನ್ಸ್ ಇರ್ತದೆ, ಎಲ್ಲ ಇರ್ತದೆ. ನಿಮಗೆ ಇರುವುದಿಲ್ಲ ಅಂತೇನಿಲ್ಲ, ನಾನು ಹೇಳಿದೊಂದು ಸಣ್ಣ ಟೆಕ್ನಿಕ್. ಏನು ಮಾಡಬೇಕು, ಎಲ್ಲೋ ಒಂದು ಕಡೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ, ಯಾರಿಗೆ ಔಷಧಿಯ ಜರುರತ್ ಇದೆ ದಯವಿಟ್ಟು ಅವರಿಗೆ ಕೊಡಿ ಅಂತ ಹೇಳಿ. ಅನ್ನದ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ತಾಯಿಗೆ ಸಮೇತ ಔಷಧಿ ಬೇಕಾದರೆ ನಿಮ್ಮ ಕೈಯಿಂದಲೇ ಕೊಡಲಿಕ್ಕೆ ಪ್ರಯತ್ನ ಮಾಡಿ ರೈಟಾ. ಈಗ ಹೋಗಿ ನಿಮ್ಮ ಮದುವೆ ಫಿಕ್ಸ್ ಆಗುತ್ತೆ ಅಲ್ವಾ? ಮದುವೆ ಫಿಕ್ಸ್ ಆದ ನಂತರ ಕಿರಿಕಿರಿ ಪರಬರ ಅದು ಇದ್ದೇ ಇರ್ತದೆ ರೈಟ್ ತಾನೆ? ಸೊ ಹಾಗಾದರೆ ಅದನ್ನು ಏನು ಮಾಡಬೇಕು, ಇದೇ ರೀತಿ ಸೇವೆ ಮಾಡ್ತಾ ಮಾಡ್ತಾ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಮಾಡ್ಬೋದು ತಾನೆ? ಸೊ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ನೋಡೋ ಆಗುತ್ತಾ ಇಲ್ವಾ ಅಂತ. ನನಗೆ 100% ಆಗುತ್ತೆ, ಸರಿ ಆಗುತ್ತೆ, ಏನು ಸಮಸ್ಯೆ ಆಗಲ್ಲ, 100% ಅದು ಸರಿ ಅಂತ ಆಗಿ ಆಗುತ್ತೆ, ವರಿ ಮಾಡುವಂತಾಗುತ್ತೆ, ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಮತ್ತು ಬಂದವರು ಏನಿರ್ತಾರೆ ಅಂದರೆ, ಅವರಿಗೆ ಅವ್ರದೇ ಆದಂಥ ರೀತಿ ನೀತಿ ನಿಯಮಗಳಿರ್ತವೆ, ಅವರೆಲ್ಲ ಫಾಲೋ ಮಾಡ್ತಾರೆ, ಅದನ್ನು ಅವರಿಗೆ ಚಾನ್ಸ್ ಕೊಡಿ ಅಂತ ಹೇಳ್ತೇನೆ. ಓಕೆ, ನಾನು ಆ ದೇವಸ್ಥಾನಕ್ಕೆ ಹೋಗ್ತೇನೆ, ನನಗೆ ಈ ಮಂತ್ರ ಪಠನೆ ಮಾಡಬೇಕು, ನನಗೆ ಇಂಥ ದಿನ ಉಪವಾಸ ಮಾಡಬೇಕು, ನಾನು ಹಾಗೆ ನಾನು ಹೀಗೆ, ಅವರೆಲ್ಲ ಸ್ವಲ್ಪ ಧಾರ್ಮಿಕತೆಯಲ್ಲಿ ಹೋಗುವವರು ಇರ್ತಾರೆ. ಸೊ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೋ ಅವರು ಅವರನ್ನು ಹೋಗಲಿಕ್ಕೆ ಬಿಡಿ ಅಂತ ಹೇಳ್ತೇನೆ. ಅದರ ಜೊತೆಗೆ ನೀವೇನು ಮಾಡಬೇಕು, ಈ ರೀತಿಯಾದಂಥ ಸೇವೆಯನ್ನು ಮಾಡಿಕೊಂಡಾಗ ಮಿಥುನ ಲಗ್ನದವರ ಮದುವೆ ಜೀವನ ಏನುಂಟು ಅಲ್ಟಿಮೇಟ್ ಆಗಿ ವರ್ಕ್ ಆಗುತ್ತಪ್ಪ, ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಲ್ಲ ಮಿರಕಲ್ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ನಿಮಗೆ ಗೊತ್ತಿರಬೇಕು ಜಾತಕ ಅಂದ್ರೆ ಏನು, ಅದನ್ನು ಹೇಗೆ ಯುಟಿಲೈಸ್ ಮಾಡ್ಕೊಳ್ಬೇಕಂತ, ಅದನ್ನು ಯುಟಿಲೈಸ್ ಮಾಡ್ಕೊಂಡಾಗ ನಿಮ್ಗೆ ಎಲ್ಲಿಂದ ಕೂಡ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್. ಸೊ ಮೋಸ್ಟ್ ಫೇವರ್, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಕರ್ಕಾಟಕ ಲಗ್ನ. ಈ ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ಈ ಸ್ವಲ್ಪ ಡಿಲೇ ಮ್ಯಾರೇಜ್ ಆಗುವಂಥದ್ದು, ಬೇಗ ಮ್ಯಾರೇಜ್ ಆಗಲಿಕ್ಕೆ ಹೋಗೋದು ಬೇಕಾಗಿಲ್ಲ ಕರ್ಕಾಟಕ ಲಗ್ನದ್ರೆ. ಯಾಕಂದರೆ ಸಪ್ತಮದಲ್ಲಿ ಯಾವ ರಾಶಿ, ಮಕರ ರಾಶಿ, ಶನಿಯ ರಾಶಿ ಇರ್ತದೆ, ಅದಕ್ಕೋಸ್ಕರ ಮದುವೆ ಸ್ವಲ್ಪ ಡಿಲೇನೇ ಆಗಿರ್ತದೆ. ಅರ್ಜೆಂಟಾಗಿ ಮದುವೆ ಮಾಡಲಿಕ್ಕೆ ದಯವಿಟ್ಟು ಹೋಗೋದು ಬೇಡ ಅಂತ ಹೇಳ್ತೇನೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಓಕೆ, ಹಾಗಾದರೆ ನಿಮ್ಮ ಒಂದು ಮದುವೆ ಫಿಕ್ಸ್ ಆಗಬೇಕಂದ್ರೆ ನಿಮ್ಮ ಸೋಷಲ್ ಕನೆಕ್ಷನ್ ತುಂಬಾ ಚೆನ್ನಾಗಿರಬೇಕು. ಓಕೆನಾ, ಸೋಷಲ್ ಕನೆಕ್ಷನ್, ನೀವು ಏನು ನಿಮ್ಮ ಅಕ್ಕಪಕ್ಕದ ಮನೆಯವರು ಇರ್ಬೋದು ಅಥವಾ ಸಮಾಜದಲ್ಲಿ ಜನರ ಜೊತೆಗೆ ಯಾರ ಜೊತೆ ಕೂಡ ವೈರತ್ವ ಬೆಳೆಸ್ಕೊಳ್ಳುವ ಹಾಗಿಲ್ಲ, ಎಲ್ಲರ ಜೊತೆ ಕೂಡ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಉಂಟು. ಸೊ ಅದನ್ನು ಮಾಡಿದಾಗ ನಿಮಗೆ ಮದುವೆ ಫಿಕ್ಸ್ ಆಗುವಂಥ ಒಂದು ಯೋಗ ಕ್ರಿಯೇಟ್ ಆಗುತ್ತೆ. ಅಥವಾ ನೀವೇನು ಮಾಡಬೇಕು, ವಾರದಲ್ಲಿ ಒಂದು ದಿನ ಕಂಪಲ್ಸರಿಯಾಗಿ ಯಾವುದೇ ದೊಡ್ಡ ಮಾಲ್, ದೊಡ್ಡ ಮಾಲ್ ಅಂದರೆ ಒಂದು ಈಗ ಒಂದು ಪೇಟೆ ಹತ್ತಿರ ಇರೋ, ಈಗ ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಅಲ್ಲಿ ದೊಡ್ಡ ಮಾಲ್ ಯಾವುದು, ಅಲ್ಲಿ ಹೋಗಿ ತಿರುಗಾಡಿಕೊಂಡು ಬರಬೇಕು. ನಿಮಗೆ ಖರೀದಿ ಮಾಡಲಿಕ್ಕಿದ್ರೆ ಮಾಡ್ಬೋದು, ಇಲ್ಲ ಅಂತ ಹೇಳಲ್ಲ, ಬಟ್ ಅಲ್ಲಿ ಹೋಗಿ ತಿರುಗಾಡಿಕೊಂಡು ಬನ್ನಿ ನೀವು. ವಾರಕ್ಕೆ ಒಮ್ಮೆ ಆದರೂ ಹೋಗಿ ತಿರುಗಾಡಿಕೊಂಡು ಬನ್ನಿ, ಆನಂತರ ಹೋಗಿ ಮದುವೆ ಫಿಕ್ಸ್ ಆಗುತ್ತೆ ರೈಟ್. ಅಥ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಬೇಕಾದ್ರೆ ನೋಡಿ. ಅದೇ ರೀತಿ ಈ ಕರ್ಕಾಟಕ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಮದುವೆ ಆದ ನಂತರ ಕೂಡ ನಿಮ್ಮ ಜೀವನ ಸುಸ್ಥಿತಿಯಲ್ಲಿರಬೇಕು, ಜೀವನ ತುಂಬ ಚೆನ್ನಾಗಿ ಹೋಗಬೇಕು ಯಾವುದೇ ಕಾರಣಕ್ಕೂ ಕೂಡ. ಯಾಕಂದರೆ ನೀವು ಸ್ವಲ್ಪ ಕಷ್ಟಪಡ್ತೀರಂದು, ಹಾಗಾದರೆ ನೀವು ಯಾವತ್ತೂ ಕೂಡ ನಿಮ್ಮ ಪಾರ್ಟ್ನರ್ನ ಕರ್ಕೊಂಡು ಎಲ್ಲಿಗೆ ಹೋಗಬೇಕು, ಯಾವುದಾದ್ರು ದೊಡ್ಡ ಮಾಲ್ಗೆ ಹೋಗಿ ಮಾರ್ಕೆಟ್ಗೆ ಸುತ್ತಾಕಿಸಿ ಏನಾದರೂ ಮಾಡಿ ಅದು ಮಾಡಬೇಕು. ಇಲ್ಲಾಂದರೆ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಯಾವುದೇ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದಾಗ ಕೂಡ ನಿಮ್ಮ ಮದುವೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಮದುವೆ ಜೀವನ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ, ಕರ್ಕಾಟಕ ಲಗ್ನದವರ ಮದುವೆ ಜೀವನಕ್ಕೆ ನಿಮ್ಮ ಪಾರ್ಟ್ನರ್ ಹೆಚ್ಚಾಗಿ ಅಥವಾ ನೀವೇ ಖುದ್ದು ಹೆಚ್ಚಾಗಿ ಬಿಸ್ನೆಸ್ ಮಾಡುವಂಥ ಯೋಗ ಭಾಗ್ಯನೇ ಇರ್ತದೆ, ಇರುವುದಿಲ್ಲ ಅಂತೇನಿಲ್ಲ, ಬಟ್ ಕೆಲಸ ಕೂಡ ಮಾಡ್ಕೊಳ್ಬೋದು, ಇಲ್ಲ ಅಂತೇನಿಲ್ಲ. ಬಟ್ ನಿಮ್ಮ ಮದುವೆ ಜೀವನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾದ್ರೆ ಅಲ್ವಾ, ನಿಮ್ಮ ಮದುವೆ ಜೀವನಕ್ಕೆ ಬ್ಯಾಲೆನ್ಸ್ ಆಗಬೇಕು ನಿಮಗೆ. ಹಾಗಾದರೆ
ನೀವೇನ್ಮಾಡಬೇಕಾಗುತ್ತೆ ಎಲ್ಲಾದರೂ ಮಾರ್ಕೆಟ್ಗೆ ಹೋಗಿ ಸುತ್ತಾಕೊಂಡು ಬನ್ನಿ, ನಿಮ್ಮ ಪಾರ್ಟ್ನರ್ನ ಮಾರ್ಕೆಟಿಗೆ ಕರ್ಕೊಂಡೋಗಿ, ಬಿಗ್ ಬಜಾರಿಗೆ ಕರ್ಕೊಂಡೋಗಿ ಅಥವಾ ಬೇರೆ ಎಲ್ಲಿ ಬೇಕಾದರೂ ಕರ್ಕೊಂಡೋಗಿ, ಅಲ್ಲಿ ಹೋಗಿ ಅವ್ರಿಗೆ ಏನು ಬೇಕು ತೆಗೆದುಕೊಡಿ, ಎಂಜಾಯ್ ಮಾಡ್ಕೊಳ್ಳಿ, ಐಸ್ ಕ್ರೀಮ್ ತಿನ್ನಿ, ಸಮೋಸ ತಿನ್ನಿ, ಬನ್ನಿ ನೀವು. ನಿಮ್ಮ ವೈವಾಹಿಕ ಜನ ಚೆನ್ನಾಗಿರ್ತದೆ. ಯಾರ್ದು? ನಮ್ಮ ಕರ್ಕಾಟಕ ಲಗ್ನದವ್ರು. ವೈವಾಹಿಕ ಜನ ಇಸ್ ಅಲ್ಟಿಮೇಟ್, ತುಂಬ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಒಂದು ವೇಳೆ ಅವ್ರನ್ನ ಕರ್ಕೊಂಡು ಹೋಗಲಿಲ್ಲ, ಅಲ್ಲೇ ಕೂರಿಸಿಬಿಟ್ರೆ ಈಗ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ರೈಟಾ? ಓಕೆನಾ? ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಓಕೆ, ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಬಿಡೋಣ ಸಿಂಹ ಲಗ್ನದವ್ರಿಗೆ. ಸಿಂಹ ಲಗ್ನದವ್ರಿಗೆ ವೈವಾಹಿಕ ಜನಕ್ಕೆ ಸಂಬಂಧಪಟ್ಟಿದೆ ಸ್ವಲ್ಪ ಕಷ್ಟ ಅಂತ ಹೇಳಿದ್ರೆ ತುಂಬ, ಈ ವೈವಾಹಿಕ ಜನದಲ್ಲಿ ತುಂಬ ತೊಂದರೆ ಪಡೋರು ಇವರೇ ಅಲ್ಲ. ಯಾಕಂದರೆ ಇವ್ರಿಗೆ ಇನ್ಸಲ್ಟ್ ಆಗದೆ ಮ್ಯಾರೇಜ್ ಆಗಲ್ಲ, ಇದಂತೂ ಪಕ್ಕ. ಒಂದು ಅಥವಾ ಒಂದು ಲವ್ ಆಗಿ ಏನೋ ಆಗಿ ಕಟ್ ಆಗುತ್ತೆ, ಇನ್ಸಲ್ಟ್ ಆಗುತ್ತೆ, ತೊಂದರೆ ಆಗುತ್ತೆ, ಆನಂತರ ಹೋಗಿ ಮ್ಯಾರೇಜ್ ಆಗುತ್ತೆ. ಯಾತೋ ಮ್ಯಾರೇಜ್ ಆಗುತ್ತೆ, ಆ ಮ್ಯಾರೇಜೇ ಡಿಸ್ಕನೆಕ್ಟ್ ಆಗುತ್ತೆ, ತುಂಬಾ ಅಪಮಾನ ಆಗುತ್ತೆ, ಅವಮಾನ ಆಗುತ್ತೆ, ಆನಂತರ ಹೋಗಿ ನಿಮಗೇನಾಗುತ್ತೆ ಅಲ್ಲಿ ಮದುವೆ ಆಗುತ್ತೆ. ಓಕೆ, ಅದಕ್ಕೆ ಸಿಂಹ ಲಗ್ನದವರು ಬಹಳ ಜಾಗೃತರಾಗಿರಬೇಕಾಗುತ್ತೆ. ಓಕೆನಾ? ಅಥವಾ ನೀವು ಕುಂಭ ವಿವಾಹ ಮಾಡ್ಕೊಳ್ಳಿ, ಪರವಾಗಿಲ್ಲ. ಕುಂಭ ವಿವಾಹ, ತುಳಸಿ ವಿವಾಹ, ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ, ನಿಮ್ಮ ಪುರೋಹಿತರಿಗೆ ಕೇಳಿ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅನ್ಯಥಾ ನಿಮಗೆ ಇನ್ಸಲ್ಟ್ ಆಗದೆ ಯಾವುದೇ ಕಾರಣಕ್ಕೂ ಮದುವೆ ಆಗಲಿಕ್ಕೆ ಅಂದು ಬಿಡೋದಿಲ್ಲ. ಮೊದಲು ಇನ್ಸಲ್ಟ್ ಆಗಬೇಕು, ಏನೋ ಒಂದು ಇನ್ಸಲ್ಟ್, ಏನೋ ಕೆಳಗೆ ಬೀಳಬೇಕು, ಯಾರೋ ಕೆಳಗೆ ಬೀಳಿಸಬೇಕು, ಏನೋ ತೊಂದರೆ ಆಗಬೇಕು ನಿಮಗೆ, ಇನ್ಸಲ್ಟ್ ಆಗಬೇಕು ನಿಮಗೆ, ಮನೆಯಲ್ಲಿ ಇನ್ಸಲ್ಟ್ ಆಗಬೇಕು, ಸಮಾಜದಿಂದ ಇನ್ಸಲ್ಟ್. ಆನಂತರ ಹೋಗಿ ನಿಮಗೆ ಒಳ್ಳೆ ವರ, ಒಳ್ಳೆ ಹುಡುಗಿ ಅಥವಾ ಒಳ್ಳೆ ಹುಡುಗ ಬರಲಿಕ್ಕೆ ಸ್ಟಾರ್ಟ್ ಆಗಿ, ಅದಕ್ಕಿಂತ ಮುಂಚೆ ಬರೋದಿಲ್ಲ ಅಂತ ಹೇಳ್ತೀನಿ. ಹಾಗಾದರೆ ನಾನು ಈ ತೊಂದರೆಯಿಂದ ಪಾರಾಗಬೇಕು ಏನಪ್ಪ ಮಾಡಬೇಕು? ಇರುವಂಥ ಒಂದೇ ಒಂದು ಐಡಿಯಾ ಅಂದರೆ ನೇರ ಸ್ಮಶಾನಕ್ಕೆ ಹೋಗಿ, ಅಲ್ಲಿ ದಹನ ಭೂಮಿಗೆ ಹೋಗಿ, ಅಲ್ಲಿ ಯಾರಿಗಾದರೂ ನಿಮ್ಮಿಂದ ಸಹಾಯ ಬೇಕಾದರೆ ಸಹಾಯ ಮಾಡಿ. ಈಗ ಅವರಿಗೆ ಏನು ಉರಿಸ್ಲಿಕ್ಕೆ ಉಂಟು, ಕಟ್ಟಿಗೆ ಕೊಟ್ಟು ಬನ್ನಿ ಅವ್ರಿಗೆ, ಅಥವಾ ಹೆಲ್ಪ್ ಮಾಡಿ ಅವ್ರಿಗೆ, ಅವ್ರ ಜೊತೆಗೆ ಹೋಗಿ, ಅಥವಾ ಪಾಪದವರು ಯಾರೋ ಇದ್ದಾರೆ, ನಿಮ್ಮ ಖರ್ಚಿನಿಂದಲೇ ಅವರು ದಹನ ಕ್ರಿಯೆಯನ್ನು ನಡೆಸ್ಕೊಡಿ ಅವ್ರಿಗೆ. ಸೊ ಯಾವಾಗ ಸಿಂಹ ಲಗ್ನದವರು ಇದನ್ನು ಮಾಡ್ತಾರಾ ಅಲ್ವಾ, ಯಾವಾಗ ಸಿಂಹ ಇದನ್ನು ಮಾಡ್ತಾರೆ, ನಿಮ್ಮ ಮದುವೆ ಫಿಕ್ಸ್ ಆಗುತ್ತೆ. ಅಟ್ಲೀಸ್ಟ್ ಕೆಲವೊಮ್ಮೆ ಏನಾಗುತ್ತೆ, ನೀವು ಸ್ಮಶಾನಕ್ಕೆ ಹೋಗಿ ಬಂದರೂ ಕೂಡ ಮದುವೆ ಫಿಕ್ಸ್ ಆಗುತ್ತೆ, ಇಲ್ಲ ಅಂತೇನಿಲ್ಲ. ಬಟ್ ನೀವು ಸಹಾಯ ಮಾಡಿದಾಗ ಅದರಲ್ಲಿ ತುಂಬ ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ, ಇದಂತೂ ವರ್ಕ್ ಆಗುತ್ತೆ. ಆನಂತರ ನಿಮ್ಮ ಮದುವೆ ಜೀವನ ಚೆನ್ನಾಗಿರಬೇಕಾದರೂ ಕೂಡ, ಚೆನ್ನಾಗಿರಬೇಕು ನಿಮ್ಮ ಮದುವೆ ಜನ ಅಂದರೂ ಕೂಡ, ಯಾವುದೋ ನೀವು ರಹಸ್ಯಮಯವಾದ ವಿದ್ಯೆಗಳನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿ. ರಹಸ್ಯಮಯವಾದ ವಿದ್ಯೆಗಳು ಬರಬೇಕು ನಿಮಗೆ, ಆಗ ನಿಮ್ಮ ಮದುವೆ ಫಿಕ್ಸ್ ಆಗುತ್ತೆ, ಅಥವಾ ಮದುವೆ ಜೀವನದಲ್ಲಿ ಏನು ಅಷ್ಟಕ್ಕೆ ದೂರ ಆಗಲಿ ಸ್ಟಾರ್ಟ್ ಆಗುತ್ತೆ. ಅಥವಾ ಯಾವತ್ತಿದ್ರೂ ಕೂಡ ಸ್ಮಶಾನಕ್ಕೆ ಹೋಗಿ, ಯಾರೋ ತೀರ್ಕೊಂಡಿರ್ತಾರೆ, ಡೈರೆಕ್ಟಾಗಿ ಹೋಗಿ, ಯಾರೋ ಇರಲಿಬೇಕಾದ್ರೆ ಹೋಗಿ ಅವ್ರಿಗೆ ಸಹಾಯ ಮಾಡಿ, ಅವ್ರ ಜೊತೆಗೆ ಸೇರಿಕೊಳ್ಳಿ, ಏನಾದರೂ ಮಾಡ್ತಾ ಬನ್ನಿ. ಈಗೇನಾಗುತ್ತೆ, ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರ್ತದೆ, ಪರವಾಗಿಲ್ಲ. ತುಂಬ ಅಲ್ಟಿಮೇಟ್ ಆದಂಥ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ಇದೆಲ್ಲ ಯಾವ ರೀತಿಯಾದಂಥ ಒಂದು ಎನರ್ಜಿಯನ್ನು ಕ್ರಿಯೇಟ್ ಮಾಡುತ್ತೆ ಅಂತ. ಓಕೆನಾ? ಬಹಳ ಸುಲಭ, ಏನು ಸಮಸ್ಯೆ ಇಲ್ಲ ಅಲ್ವಾ. ಅದಕ್ಕೆ ಅದಕ್ಕಿಂತ ಅದನ್ನು ಯುಟಿಲೈಸ್ ಮಾಡಲಿಕ್ಕೆ ಕಲಿಬೇಕಂದ್ರೆ, ಅದನ್ನು ಯುಟಿಲೈಸ್ ಮಾಡಿ ಕಲಿತಾಗ ನಿಮಗೆ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರೋದು. ಓಕೆನಾ? ಇದೊಂದು ವಿಚಾರ ಆಯಿತು. ಇನ್ನೂ ಏನು ಗೊತ್ತಾ, ಇನ್ನು ಮುಂದಿನ ವಾರ ನಮ್ಮ ಶನಿವಾರ ಮತ್ತು ಭಾನುವಾರ ಬೆಂಗಳೂರಿನಲ್ಲಿ ಪ್ರೆಡಿಕ್ಷನ್ ಟೆಕ್ನಿಕ್ಸ್ ಅಂತ ಒಂದು ಎರಡು ಕ್ಲಾಸನ್ನು ನಡೆಸ್ಕೊಡ್ತಾ ಇದ್ದೇನೆ ನಾನು. ಅದರಲ್ಲಿ ಈಗಾಗಲೇ 70 ಜನಕ್ಕಿಂತ ಹೆಚ್ಚು ಮಂದಿ ಸೀಟನ್ನು ಕಾಯ್ದಿರಿಸ್ಕೊಂಡಿದ್ದಾರೆ. 70 ಹೆಚ್ಚು ಮಂದಿ ಇದ್ದಾರೆ, ಮೇ ಬಿ 100 ಹೋಗ್ಬೋದು. ನಿಮ್ಮಲ್ಲಿ ಯಾರಾದರೂ ಇದ್ದರೆ ಪ್ರೆಡಿಕ್ಷನ್ ಟೆಕ್ನಿಕ್ ಕಲಿಬೇಕಪ್ಪ, ನಾನು ಬರ್ತೇನೆ, ಜ್ಯೋತಿಷ ಕಲ್ತಿದ್ದೇನೆ, ಪ್ರೆಡಿಕ್ಷನ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಪರಿಹಾರ ಕೊಡಲಿಕ್ಕೆ ಆಗ್ತಾಯಿಲ್ಲ, ಹೇಗೆ ಪ್ರೆಡಿಕ್ಷನ್ ಮಾಡೋದು ಗೊತ್ತಾಗ್ತಾಯಿಲ್ಲ, ಇಂಥದ್ದೆಲ್ಲ ನಿಮ್ಮಲ್ಲಿ ಕಂಪ್ಲೇಂಟ್ಸ್ ಇದ್ದರೆ ದಯವಿಟ್ಟು ನನ್ನ ಕ್ಲಾಸಿಗೆ ಬಂದು ಜಾಯ್ನ್ ಆಗ್ಬೋದು. ಬೆಂಗಳೂರಲ್ಲಿ ಶನಿವಾರ ಸ್ಟಾರ್ಟ್ ಆಗುತ್ತೆ ಕ್ಲಾಸು, ಶನಿವಾರ 9:30 ಸ್ಟಾರ್ಟ್ ಆದರೆ ಆದಿತ್ಯವಾರ 5 ಮುಗೀತದೆ ಕ್ಲಾಸು. ಓಕೆ, ಅಥವಾ ಬರುವವರು ದಯವಿಟ್ಟು ಅಲ್ವಾ ದಯವಿಟ್ಟು ನನಗೆ ಅಲ್ಲಿ ನಂಬರ್ ಹೋಗ್ತಾ ಉಂಟಲ್ಲ, 7353-61648 ಆ ನಂಬರ್ಗೆ ಕರೆ ಮಾಡಿ ಖಂಡಿತ ನೀವು ಬಂದು ಸೇರ್ಕೊಳ್ಬೋದು. ಫೀಸ್ ಬಂದದ್ರದ್ದು 3030 ಅಂದರೆ 3030 ರೂಪಾಯಿ. ಓಕೆನಾ? ಸೊ 3030 ರೂಪಾಯಿನ ಕೊಟ್ಟು ನೀವು ಅಲ್ಲಿ ಸೇರ್ಕೊಳ್ಬೋದು. ನಿಮಗೆ ಅಂತಂಥ ಟೆಕ್ನಿಕನ್ನು ಹೇಳಿಕೊಡ್ತೇನೆ, ನೀವು ಹಿಂದೆ ಕೇಳಲಿಕ್ಕೆ ಕೂಡ ಇಲ್ಲ, ಮುಂದೆ ಕೇಳೋದು ಕೂಡ ಇಲ್ಲ. ಸೊ ಪ್ರೆಡಿಕ್ಷನ್ ಅಂತ 100% ಮಾಡ್ತೀರಾ ನನ್ನ ಲೆಕ್ಕದಲ್ಲಿ. ಓಕೆನಾ? ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವ ರೀತಿ ಪ್ರೆಡಿಕ್ಷನ್ ಮಾಡಬೇಕು, ಪ್ರಶ್ನೆ ಟೆಕ್ನಿಕ್ ಏನಿದೆ, ಬಂದವನ ಒಂದು ಪ್ರಶ್ನೆಯನ್ನು ಊಹಿಸುವುದು ಹೇಗೆ, ಹೇಗೆ ಪರಿಹಾರ ಕೊಡಬೇಕು, ಎಲ್ಲ ಹೇಳಿಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಎಲ್ಲ ಹೇಳಿಕೊಡ್ತು. ದಯವಿಟ್ಟು ಬಂದು ಸೇರಿಕೊಳ್ಳಿ ಅಂತ ಹೇಳ್ತೇನೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಅವ್ರು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಇದೊಂದು ವಿಚಾರ. ಎರಡನೇ ವಿಚಾರ ಏನಾಗುತ್ತೆ, ನಾವು ಡೆಮೋ ಕ್ಲಾಸ್ ಮಾಡ್ತಾ ಇರ್ತೇವೆ. ಇವತ್ತು ಡೆಮೋ ಕ್ಲಾಸ್ ಇರ್ತದೆ ಸಂಜೆ 7:00. ಸೊ ಯಾರಿಗೆಲ್ಲ ಡೆಮೋ ಕ್ಲಾಸಲ್ಲಿ ಭಾಗಿಯಾಗಬೇಕು, ಡೆಮೋ ಕ್ಲಾಸ್ ಅಂದರೆ ಒಂದು ಇವತ್ತು ನವಾಂಶಗಳ ಬಗ್ಗೆ ಹೇಳಿಕೊಡ್ತಾ ಇದ್ದೇನೆ ಡೆಮೋ ಕ್ಲಾಸಲ್ಲಿ. ಸೊ ಅದಕ್ಕೆ ಯಾರಿಗೆಲ್ಲ ಆ ಕ್ಲಾಸನ್ನು ಸೇರಿಕೊಳ್ಬೇಕು ಅಂತಾದಾಗ ನನ್ನ ಫೋನ್ ನಂಬರ್ ಇದೆ, ಅಂದರೆ ವಾಟ್ಸಪ್ ನಂಬರ್ 7353-61648. ಓಕೆನಾ? 7353-61648. ಓಕೆ, ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಹೆಸರನ್ನು, ಅದರಲ್ಲಿ ಬರೀರಿ ನನ್ನನ್ನು ಡೆಮೋ ಕ್ಲಾಸ್ಗೆ ಸೇರಿಸ್ಕೊಳ್ಳಿ ಅಂತ. ನಾನು ಅದನ್ನು ನಂಬರ್ ಸೇವ್ ಮಾಡಿ ನಿಮ್ಮನ್ನು ನನ್ನ ಗ್ರೂಪಿಗೆ ಸೇರಿಸ್ಕೊಳ್ತೇನೆ. ಸೊ ಅಲ್ಲಿ ಈಗಾಗಲೇ ಒಂದು 200-225 ಮಂದಿ ಇದ್ದಾರೆ, ಅವ್ರ ಜೊತೆಗೆ ನೀವು ಸೇರಿಕೊಳ್ಳಿ ಅಂತ ಹೇಳಿದ್ದೇನೆ. ಆಗ ನಿಮ್ಗೆ ಖಂಡಿತ ಆ ಕ್ಲಾಸಿಗೆ ಇಂಟ್ರೆಸ್ಟ್ ಬರುತ್ತೆ, ನಿಮಗೆ ಜ್ಯೋತಿಷ್ ಅಂದರೆ ಏನಂತ ಗೊತ್ತಾಗುತ್ತೆ, ನಿಮಗೆ ಪ್ರೆಡಿಕ್ಟ್ ಮಾಡಿ ಕೂಡ ನಾನು ತೋರಿಸ್ತೇನೆ. ಸೊ ಗೊತ್ತಾಗುತ್ತೆ. ಓಕೆನಾ? ಸೊ ಯಾರಿಗೆಲ್ಲ ಬರಲಿಕ್ಕೆ ಅದಕ್ಕೆ ಮೆಸೇಜ್ ಮಾಡಿಪ್ಪ, ಇವತ್ತೇ ಸರ್, ಇವತ್ತು 7:00 ಕ್ಲಾಸ್ ಇರ್ತದೆ, ಬಂದು ಸೇರ್ಕೊಳ್ಬೋದು ನನ್ನ ಜೊತೆಗೆ. ಆನಂತರ ಪ್ರೆಡಿಕ್ಷನ್ ಟೆಕ್ನಿಕ್ ಕಲಿಯುವವರಿಗೆ ವಿಶೇಷ ರೀತಿ 2 ದಿನದ ಒಂದು ಕೋರ್ಸ್, ಅದು 2 ದಿನದ
ಕ್ಲಾಸ್ ಅದು ಅದರಲ್ಲಿ ಎಲ್ಲ ರೀತಿಯ ಪ್ರೆಡಿಕ್ಷನ್ ಟೆಕ್ನಿಕ್ ಹೇಳಿ ಕೊಡ್ತೇನೆ ನಿಮಗೆ ಏಜ್ ಸೀರೀಸ್ ಅಲ್ಲಿ ಹೇಗೆ ಪ್ರೆಡಿಕ್ಷನ್ ಮಾಡಬೇಕು ಏಜನ್ನ ಟೋಟಲ್ ಮಾಡಿ ಹೇಗೆ ಪ್ರೆಡಿಕ್ಷನ್ ಮಾಡಬೇಕು ದಶಾಭುಕ್ತಿ ಅಂತರದಿಂದ ಹೇಗೆ ಪ್ರೆಡಿಕ್ಷನ್ ಮಾಡಬೇಕು ಬ್ಲಾಂಕ್ ಚಾರ್ಟ್ ಅನ್ನು ಇಟ್ಕೊಂಡು ಹೇಗೆ ಪ್ರೆಡಿಕ್ಷನ್ ಮಾಡಬೇಕು ಯಾರದಾದರೂ ಮದುವೆ ಜೀವನ ಸಮಸ್ಯೆ ಉಂಟು ಹಣಕಾಸಿನ ಸಮಸ್ಯೆ ಉಂಟು ಕೆಲಸದ ವಿಚಾರ ಸಮಸ್ಯೆ ಉಂಟು ಎಲ್ಲಿಂದ ಎಲ್ಲಿಗೆ ಹೋಗಿ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಹೇಗೆ ಮಾಡಿ ಇದೆಲ್ಲ ವಿವರಣೆಗಳನ್ನು ಅಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ರೈಟ್ ಅನ್ನು ಓಕೆನಾ ನಾನಂತೂ ಇಷ್ಟಂತೂ ಹೇಳಬಲ್ಲೆ ನಾನು ಹೇಳಿಕೊಡುವಂಥ ವಿಚಾರಗಳು ನೀವು ಹಿಂದೆ ಕೇಳಿರಲಿಕ್ಕೆ ಅಂತೂ ಖಂಡಿತ ಇಲ್ಲ ಮುಂದೆ ಕೇಳೋದು ಕೂಡ ಇಲ್ಲ ರೈಟ್ ಅನ್ನು ಕೇಳಬೇಕಾದ್ರೆ ನನ್ನದೇ ಶಿಷ್ಯರು ಹೇಳಬೇಕೇ ಹೊರತು ಬೇರೆ ಯಾರು ಹೇಳೋ ಹಾಗಿಲ್ಲ ಓಕೆನಾ ಅಂದರೆ ರೆಗ್ಯುಲರ್ ಕ್ಲಾಸ್ ಕೂಡ ನಡೆಸ್ತೇವೆ ಈಗಾಗಲೇ ರೆಗ್ಯುಲರ್ ಕ್ಲಾಸ್ ಅಂತೂ ಸ್ಟಾರ್ಟ್ ಆಗಿದೆ ಈಗ 10 ದಿನ ಆಯಿತು ಸೊ ಅದರಲ್ಲಿ ಕೂಡ ಭಾಗವಹಿಸ ಮನಸ್ಸಿದ್ರೆ ಅಂದರೆ ಜ್ಯೋತಿಷ್ಯ ಬೇಸಿಕ್ಕಿಂದ ಕಲಿಬೇಕು ಅನ್ನೋರಿಗೆ ಅಲ್ಲಿ ಬಂದು ಸೇರ್ಕೊಳ್ಬೋದು ಅದರ ಫೀಸ್ ಬಂದು 6001 ರೂಪಾಯಿ ಅಂಥದ್ದು ಇದ್ರೂ ಕೂಡ ನನ್ನ ನಂಬರ್ 7353616648 ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ತುಂಬ ಚೆನ್ನಾಗಿದೆ ಈಗಾಗಲೇ ಕಡಿಮೆ ಅಂದರೂ ಕೂಡ 76 77 77 ಮಂದಿ ಈಗಲೂ ಕಲಿತಾ ಇದ್ದಾರೆ ನಮ್ಮ ಊರಿಂದ ಕಮ್ಮಿ ಅಂದರೆ ಉಡುಪಿ ಮಂಗಳೂರಿಂದ ತುಂಬ ಕಡಿಮೆ ಉಡುಪಿ ಕುಂದಾಪುರದಿಂದ ಇದ್ದಾರೆ ಒಬ್ಬರು ಉಡುಪಿಯಿಂದ ಮೇ ಬಿ ಇಲ್ಲ ಮಂಗಳೂರಿಂದ ಒಬ್ಬರು ಇದ್ದಾರೆ ಉಡುಪಿಯಿಂದ ಒಬ್ಬರು ಇದ್ದಾರೆ ಮಣಿಪಾಲದಿಂದ ಇದ್ದಾರೆ ಓಕೆ ಆನಂದ್ರೆ ಎಲ್ಲ ಇರೋದು ಮೈಸೂರು ಬ್ಯಾಂಗ್ಳೂರು ಶಿವಮೊಗ್ಗ ಆ ಕಡೆಯವ್ರಿ ಅಲ್ವಾ ಆ ಕಡೆಯವ್ರಿ ನಮಗೇನಾಗುತ್ತೆ ನಮ್ಮದು ಹಿತ್ತಲ ಗಿಡ ಮದ್ದಲ್ಲ ಅಲ್ಲ ಅವರೆಲ್ಲ ಇಲ್ಲಿ ಬರ್ತಾರೆ ಕಲಿಗೆ ನಾವೆಲ್ಲ ಅಲ್ಲಿ ಹೋಗ್ತೇವೆ ಕಲೀಲಿಕ್ಕೆ ಅಂತ ಒಂದು ಬರೀ ರೈಟಾ ಆನಂತರ ಇರುವುದೆಲ್ಲ ವಿದೇಶ ದೇಶ ವಿದೇಶದಿಂದ ಓಕೆನಾ ರೈಟಾ ಓಕೆ ಒಂದು 76 ಲೋ ಮಂದಿ ಇದ್ದಾರೆ ಅವ್ರ ಜೊತೆಗೆ ನಿಮಗೂ ಕಲಿಬೇಕಾದ್ರೂ ಖಂಡಿತ ಕಲಿಬೋದು ಒಂದು ಕಡಿಮೆ ಫೀಸಲ್ಲಿ ಅದೊಂದು ಕಡಿಮೆ ಅಂದರೂ ಕೂಡ 33 ದಿನದ ಕೋರ್ಸ್ ಅದು ಬಟ್ ಅದು ಡಿಲೇ ಆಗುತ್ತೆ ಮತ್ತೆ ಕೂಡ ಸ್ಟಾರ್ಟ್ ಮಾಡೋದು ನಾನು ಎಂಡ್ ಮಾಡಿದವ ಓಕೆ ಸೊ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಜ್ಯೋತಿಷ ಇಂಟ್ರೆಸ್ಟ್ ಉಂಟು ಬಂದು ನಮ್ಮ ಜೊತೆಗೆ ಸೇರಿಕೊಳ್ಳಿ ನಿಮಗೂ ಗೊತ್ತಾಗುತ್ತೆ ಜ್ಯೋತಿಷ ಅಂದರೆ ಏನು ಹೇಗೆ ಫಾಲೋ ಮಾಡಬೇಕು ಅದು ಹೇಗೆ ರಿಸಲ್ಟ್ ಕೊಡ್ತದೆ ನಿಮಗೆ ಕನ್ಫರ್ಮ್ ಆಗುತ್ತೆ ಅದೇ ರಿಸಲ್ಟ್ ಕೊಡೋದು ಬೇರೆ ರಿಸಲ್ಟ್ ಕೊಡಲ್ಲ ಅರ್ಥ ಆಯ್ತಾ ನಿಮಗೆ ಅದ್ಲೇ ಇದ್ದದ್ದೇ ಆಗೋದು ಇವತ್ತು ನಿಮಗೆ ಜ್ಯೋತಿಷ ಇಂಟ್ರೆಸ್ಟ್ ಇಲ್ಲ ಅಲ್ಲಿ ತೋರಿಸಿರ್ತದೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ ಆಯ್ತಾ ಜ್ಯೋತಿಷ ನನಗೆ ಇಂಟ್ರೆಸ್ಟ್ ಇಲ್ಲಪ್ಪ ನನಗೆ ಯಾವುದು ಕೂಡ ಬೇಕಾಗಿಲ್ಲ ಡೆಫಿನೆಟ್ ಆಗಿ ಅದು ನಿಮಗೆ ತೋರಿಸ್ಬೇಕು ಯಾಕಂದರೆ ಅಷ್ಟಮದ ಭಾವಕ್ಕೆ ಶನಿಯ ಕನೆಕ್ಷನ್ ಬಂದಾಗ ಇಂಟ್ರೆಸ್ಟೇ ಹೊರಟೋಗುತ್ತೆ ರೈಟ್ ತಾನೇ ಆ ರಹಸ್ಯ ವಿದ್ಯೆಗಳೇ ಬೇಡ ಅನಿಸ್ಬಿಡ್ತದೆ ಯಾವುದೂ ಇಲ್ಲ ಸುಮ್ಮನೆಪ್ಪ ಸುಮ್ಮನೆ ಹೇಳ್ತೀರಿ ಅಂತ ಒಂದು ಪರಿ ಓಕೆ ಅದು ಕೂಡ ನಿಮ್ಮ ಜಾತಕನೇ ತೋರಿಸ್ಕೊಡ್ತಾ ಇರ್ತಾರೆ ಬೇರೆ ಏನು ತೋರಿಸ್ಬೇಕು ಹಾಗಾದರೆ ಈಗ ಗೊತ್ತಾಯ್ತು ನಿಮಗೆ ಓಕೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ನನ್ನ ಮೊಬೈಲ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಅದು ಈ ಒಂದು ಮದುವೆ ವಿಚಾರಗಳು ಅಲ್ವಾ ಇನ್ನಷ್ಟು ವಿಚಾರಗಳಿವೆ ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲ ರೀತಿಯಲ್ಲಿ ಕೂಡ ರಿಸಲ್ಟನ್ನು ಅನುಭವಿಸ್ತಾರೆ ಯಾರಿಗೆಲ್ಲ ಮದುವೆ ಜೀವನದಲ್ಲಿ ಸಮಸ್ಯೆ ಉಂಟು ಅವರಿಗೆ ಲಗ್ನ ಗೊತ್ತಿದ್ರೆ ಸಾಕು ನಾನು ಹೇಳಿಕೊಟ್ಟಂಥ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಅದು ಅಲ್ಟಿಮೇಟ್ ಆದಂಥ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂತ ರೈಟ್ ತಾನೇ ಗೊತ್ತಾಯ್ತು ಈಗ ಸಮಯ ಇರ್ತಂಟಪ್ಪ ಏನು ಮಾಡೋಕ್ಕಾಗಲ್ಲ ಆರಾಧ್ಯ ಆಸ್ಟ್ರೋ ಜ್ಯೋತಿಷ್ಯ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕರೇ ಇನ್ನೇನಾದರೂ ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವಲ್ 24/7 ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ